ದೊರೆ ಭಗವಾನರ ನನ್ನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತಾ ಇರತಕ್ಕಂತ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಾವು ಕತೆ ತಗೊಳ್ತೀವಿ ಅದು ಆಮೇಲೆ ಆರ್ಟಿಸ್ಟ್ ಹುಡ್ಕೋತೀವಿ ಬೆಂಕಿ ಬೆಲೆ ಯಾಕೆ ನಾವು ತಗೊಂಡ್ವಿ ಅಂತಂದರೆ ಅನಂತನಾಗೆ ಲಕ್ಷ್ಮಿಗೆ ತಕ್ಕ ಕಥೆ ಇದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ ರಾಜ್ಕುಮಾರ್ ಕಲ್ಲ ಅದು ಸರ್ ಬೆಂಕಿ ಬೆಲೆ ಎಂಥ ಒಂದು ಚಿತ್ರ ಅಂತಂದರೆ ಹೇಳಕ್ಕ ನನಗೆ ಮೊದಲಿಂದನೂ ಇದೊಂದು ವೀಕ್ನೆಸ್ ನನಗೆ ಒಂದು ಪಿಕ್ಚರ್ ಹಾಡನ್ನು ರಿಪೀಟ್ ಮಾಡಿಸೋದು ಚೆನ್ನಾಗಿದ್ದರೆ ಅದನ್ನು ರಿಪೀಟ್ ಮಾಡಿಸ್ತೀನಿ ಅದರಲ್ಲಿ ಸಂಧ್ಯಾರಾಗದಿಂದನೂ ಇದೇ ಅಭ್ಯಾಸ ಸಂಧ್ಯಾರಾಗದಲ್ಲೂ ಒಂದೇ ಹಾಡನ್ನು ಮೂರು ವಿಧದಲ್ಲಿ ಹಾಡಿಸ್ತದೆ ಅನ್ನೋ ವಿಷಯ ನಾನು ನಿಮಗೆ ಹೇಳಿದ್ದೀನಿ ಹಾಗೆ ಇಂದು ಎನಗೆ ಗೋವಿಂದ ಎರಡು ಕನಸು ಅಲ್ಲ ಇದರಲ್ಲ ಹಾಡ್ತೇ ಇರೋಕ್ಕಲ್ಲ ಬಾನಲ್ಲೂ ಬಯಲು ದಾರಿನಲ್ಲಿ ಬಾನಲ್ಲೂ ನೀನೇ ಇದನ್ನು ಹಾಗೆ ಹೇಳಿ ಹಾಗೆ ಈ ಥರ ಏನಾದರೂ ಒಂದು ರಿಪೀಟ್ ಮಾಡಿಸೋ ಒಂದು ಅಭ್ಯಾಸ ಇದೆ ನಿಮಗೆ ಆ ಹಾಡಿದ ಕಾಂಪೋಸಿಷನ್ ಇವತ್ತು ಇಲ್ಲಿ ಮೈಸೂರು ಇದು ಬಡ್ರಾಸಿನ ಸ್ವಾಗತ ಹೋಟೆಲ್ನಲ್ಲಿ ರಾಜನಾಗೆ ಒಂದು ರೂಮ್ ಹಾಕ್ಕೊಟ್ಬಿಟ್ಟು ಬೆಂಕಿ ಬೆಲೆ ಕತೆ ಹೇಳಿಬಿಟ್ಟು ಸನ್ನಿವೇಶ ಹೇಳಿಬಿಟ್ಟು ನೀವು ಇದಕ್ಕೊಂದು ಟ್ಯೂನ್ ಮಾಡಿ ಅಂತ ಹೇಳಿದೆ ಟ್ಯೂನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಟ್ಯೂನ್ ಮಾಡಿದ್ರು ಟ್ಯೂನ್ ಚೆನ್ನಾಗಿತ್ತು ಟ್ಯೂನ್ ಚೆನ್ನಾಗಿತ್ತು ಉದಯ ಶಂಕರ್ ಕರೆಸಿ ಅಂತದ್ದು ಉದಯ ಶಂಕರ್ ಕರೆಸಿದೆ ಸಾಹಿತ್ಯ ಬರೆಯಪ್ಪ ಅಂದ ಇದಕ್ಕೆ ಸಿಚುವೇಷನ್ ಎಲ್ಲ ಹೇಳಿದೆ ಹೇಳಿದ ಕತೆನೇ ಹೇಳಿದೆ ಕತೆ ಹೇಳಿದ ಸಿಚುವೇಷನ್ ಇದೆ ಸಿಚುವೇಷನ್ ಹೇಳಿದ್ಮೇಲೆ ಅವನು ಯೋಚನೆ ಮಾಡಿದ ರೋಹಿತ್ ಏನು ಭಾಳ ತುಂಬ ಚೆನ್ನಾಗಿದೆಯಲ್ಲ ಸನ್ನಿವೇಶ ಇದಕ್ಕೆ ತಕ್ಕ ಹಾಡು ಕೊಡಬೇಕಲ್ಲ ನಾನು ಅಂತ ಹೇಳ್ಬಿಟ್ಟು ಒಂಥರ ಡಿಫ್ರೆಂಟಾಗಿರ್ಬೇಕು ಈ ಹಾಡು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಒಂದು ದಿವಸ ಕಳೆದ ಸರ್ ಎರಡು ದಿವಸ ಕಳೆದ ಸರ್ ಮೂರು ದಿವಸನೂ ಕಳೆದ ಅವನಿಗೆ ಐಡಿಯಾನೇ ಬರಲಿಲ್ಲ ಅವನು ಕಸ್ತೂರಿ ನಿವಾಸದಲ್ಲಿ ಒಂದು ಸಿಗರೇಟ್ ಸೇದೋದ್ರಲ್ಲಿ ಒಂದು ಹಾಡು ಬರ್ದ ಅಂತಂದೆ ನಿಮಗೆ ಅಷ್ಟು ಕ್ವಿಕ್ಕಾಗಿ ಮೈಂಡು ಕನ್ನದಾಸನ್ನ ಕನ್ನಡದಾಸನ್ ಅನ್ನೋ ವಿಷಯನೂ ನಿಮಗೆ ಹೇಳಿದ್ದೀನಿ ಮುಂಚೆನೆ ಅಂಥ ಒಬ್ಬ ಮನುಷ್ಯ ಇವತ್ತು ಒಂದು ಹಾಡನ್ನು ಸ್ಟಾರ್ಟಿಂಗ್ ಬರೆಯೋಕ್ಕಾಗ್ತಾ ಇಲ್ಲ ಅಂತಂದರೆ ಏನರ್ಥ ಯಾಕೋ ಸಿಗ್ತಾ ಇಲ್ಲ ಯಾಕೋ ಏನೋ ನೀ ಮೂರು ದಿವಸ ಆಯ್ತಲ್ಲ ಒಂದು ಹಾಡು ಕೊಡಲಿಲ್ವಲ್ಲ ನೀನು ಮೂರು ನಿಮಿಷದಲ್ಲಿ ಕೊಡೋನು ನೀನು ಇಂಥ ಮೂರು ದಿವಸ ಆದರೂ ಕೊಟ್ಟಿಲ್ವಲ್ಲಪ್ಪ ಯಾಕೆ ಅಂತಂದೆ ಏನೋ ಐಡಿಯಾ ಬರ್ತಾ ಇಲ್ಲ ಕೊಡೋ ನನಗೆ ಯಾಕೋ ಐಡಿಯಾನೇ ಸಿಗ್ತಾ ಇಲ್ಲ ಅನ್ನೋ ನನಗೆ ಕೊನೆಗೆ ನಾವೆಲ್ಲ ಊಟ ಮಾಡಿಕೊಂಡು ನಾನು ದೊರೆಯವರು ಊಟ ಮಾಡಿಕೊಂಡು ನಾಲ್ಕು ಗಂಟೆಗೆ ಕರೆಕ್ಟಾಗಿ ಹೋಟ್ಲಿಗೆ ಹೋಗೋದು ಅಭ್ಯಾಸ ಪ್ರತಿದಿನ ರಾಜನಾಗೇಂದ್ರವರು ಬಾರಿಸಿ 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 ಸಾಹಿತ್ಯಕ್ಕೆ ಕಾಯ್ತಾ ಕೂತಿದ್ದಾರೆ ಅವರು ನಾನು ಹೋಗ್ತೀನಿ ಸರ್ ಅವ್ನು ಮಾಡೋ ಮೇಲ್ಗಡೆಯಿಂದ ನಮ್ಮ ಕಾರ್ ನೋಡ್ಬಿಟ್ಟಿದ್ದಾನೆ ನಮ್ಮ ಕಾರ್ ಬಂದಿದ್ದು ಅಲ್ಲಿಂದ ಓಡೋಡಿ ಬಂದ ಸರ್ ಮೆಟ್ಲು ಇಳ್ಕೊಂಡು ಮೆಟ್ಲು ಅವಾಗ ಸಿಕ್ಬಿಡ್ತಮ್ಮ ಸಿಕ್ಬಿಡ್ತು ನನಗೆ ಫಸ್ಟ್ ಕ್ಲಾಸ್ ಪಲ್ಲವಿ ಸಿಕ್ಬಿಡ್ತು ನನಗೆ ಅಂದ ಏನು ಪಲ್ಲವಿ ಬರೆದಿದ್ಯೋ ಬಾ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ರಾಜನ್ ಆಗಿದ್ರೆ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ ಅವನು ಪಲ್ಲವಿ ಲೈನ್ಸ್ ಅವನು ಬಿಸಿಲಾದರೇನು ಮಳೆಯಾದರೇನು ಅಂತ ಹೇಳ್ಬಿಟ್ಟು ಕೊಟ್ಟ ಏನೋ ಮೂರು ದಿವಸ ಕಷ್ಟಪಟ್ಟು ಇಷ್ಟು ಚೆನ್ನಾಗಿ ಬರೆದಿದ್ದೀಯಲ್ಲ ನೀನು ಅಂದೆ ಬಾ ಆಚೆ ಕಡೆ ನೋಡಿದ್ಯಾ ನೀನು ಅಂದ ಏನು ಅಂತಂದೆ ಬಿಸಿಲು ಮಳೆ ಎರಡು ಇತ್ತಲ್ಲಿ ಬರ್ತಾಯಿತ್ತು ಆ ಕಾಲದಲ್ಲಿ ಆ ಸ್ವಾಗತ ಹೋಟ್ಲ್ ಮುಂದ್ಗಡೆ ಚಿಕ್ಕದೇ ಇದು ಬರ್ತಾಯಿತ್ತು ಮಳೆ ಬರ್ತಾಯಿತ್ತು ಬಿಸಿಲು ಇತ್ತು ಬಿಸಿಲು ಮಳೆ ಅದು ಅವನು ಆಚೆ ಕಡೆ ನಿಂತಿದ್ದಂತೆ ಬಾಲ್ಕನಿಯಲ್ಲಿ ಹೊಳಿದೆ ಬಿಸಿಲು ಮಳೆ ಬಂತಂತೆ ಅಲ್ಲಿ ಅವನಿಗೆ ಐಡಿಯಾ ಬಂದದ್ದಾಗ ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ನಾನಿಲ್ಲವೇನು ಅಂತ ಹೇಳ್ಬಿಟ್ಟು ಲಿರಿಕ್ಸ್ ಬರೆದು ಕೊಟ್ಬಿಟ್ಟಿದ್ದಾನೆ ಅವ್ರು ಜೊ ಹಾಡಿದ್ರು ಸರ್ ತುಂಬ ಚೆನ್ನಾಗಿದೆ ಅಂತ ರಾಜನ ಅವ್ರ ಸಾಹಿತ್ಯ ಪ್ರೇಮಿಯೂ ಕೂಡ ಸಂಗೀತ ಪ್ರೇಮಿ ಅಲ್ಲದೆ ಸಾಹಿತ್ಯ ಪ್ರೇಮಿನು ಸಾಹಿತ್ಯ ಚೆನ್ನಾಗಿಲ್ಲದ್ರೆ ಹೇಳ್ಬಿಡೋರು ಅವರು ಸರ್ ಚೆನ್ನಾಗಿಲ್ಲ ಸಾಹಿತ್ಯ ಅಂತ ಬೇರೆ ಬರೀರಿ ಸರ್ ಅನ್ನೋರು ಅಂತ ಅವರು ರಾಜನಾಗಿ ರಾಜನವರು ಅದು ತುಂಬ ಚೆನ್ನಾಗಿದೆ ಸರ್ ಕೇಳಿ ಅಂತ ಹೇಳ್ಬಿಟ್ಟು ಬಾರಿಸಿದ್ರು ಅಫ್ಕೋರ್ಸ್ ಆ ಸಾಂಗು ಆ ಸಾಂಗ್ ಚೆನ್ನಾಗಿದೆ ಅಂದರೆ ರಿಪೀಟ್ ಮಾಡಿ ಅಂತ ಹೇಳಿದ್ರು ಆ ಸಾಂಗ್ನ ಇವ್ರ ಕೈಯಲ್ಲೂ ಹಾಡ್ಸೋಣ ಅವ್ಳ ಕೈಯಲ್ಲೂ ಹಾಡ್ಸೋಣ ಅಂತ ಹೇಳಿ ರಾಜನಾಗೇಂದ್ರ ಅವ್ರಿಗೆ ಹೇಳಿ ಅದನ್ನು ರಿಪೀಟ್ ಮಾಡ್ತೆ ಬಿಸಿಲಾದ್ರೇನು ಮಳೆ ಆದ್ರೇನು ಜಾನಕಿ ಕೈಲಿ ಇವ್ರ ಕೈಲಿ ಪಿ ವಿ ಎಸ್ ಕೈಲಿ ಎಸ್ ಪಿ ಬಿ ಕೈಲಿ ಹಾಡಿಸ್ತಾ ಇದ್ದಾರೆ ಸಿ ಬಟ್ ಆ ಪಿಕ್ಚರ್ ಮಾಡಿದ್ಮೇಲೆ ಸರ್ ನಾನು ಎಷ್ಟು ಸಲ ನಾನೇ ಎಡಿಟಿಂಗ್ನಲ್ಲಿ ನೋಡ್ತಾ ಇದ್ದೀನಿ ಪ್ರೊಜೆಕ್ಷನಲ್ಲಿ ನೋಡ್ತಾ ಇದ್ದೀನಿ ಯಾವಾಗ ನೋಡಿದ್ರೂ ಕಣ್ಣಲ್ಲಿ ನೀನು ಬರೋದು ಸರ್ ನನಗೇನು
ಅಂತ ಒಂದು ಎಫೆಕ್ಟಿವ್ ಪಿಕ್ಚರು. ಆ ಕ್ಲೈಮ್ಯಾಕ್ಸು, ಆ ಕ್ಲೈಮ್ಯಾಕ್ಸ್ನಲ್ಲಿ ಆ್ಯಕ್ಟ್ ಮಾಡಿದ ಆರ್ಟಿಸ್ಟ್ ತೂಗುದೀಪ ಶ್ರೀನಿವಾಸ್, ಅನಂತ್ ನಾಗ್ ಲಕ್ಷ್ಮಿ, ಇಂಥ ಒಂದು ಎಫೆಕ್ಟಿವ್ ಪಿಕ್ಚರ್ ನಾನು ನೋಡಿಲ್ಲ. ಬಟ್ ಎಲ್ಲರೂ ನಾನು ನೋಡಿದ್ವಿ, ನಾನು ಅಲ್ಲಿ ಮಡ್ರಾಸಿಂದ ಫೋನ್ ಮಾಡಿದೆ, ಇದು ಥಿಯೇಟ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿದೆ, ಇವತ್ತು ಎಷ್ಟು ಜನಪ್ಪ ಆಡಿಯನ್ಸು, ಎಷ್ಟು ಜನ ಸರ್ ಹೆಂಗಸರು, ಎಷ್ಟು ಜನಪ್ಪ ಸರ್, 60% ಮೇಲೆ ಹೆಂಗಸರಿದ್ದಾರೆ ಸರ್, ಎಲ್ಲರೂ ಹೆಂಗೆ ಹೋಗ್ತಾ ಇದ್ದಾರೆ ಆಚೆ ಕಡೆಗೆ ಸರ್, ಪ್ರತಿಯೊಬ್ಬರ ಕೈನಲ್ಲೂ ಕರ್ಚಿಫ್ ಇದೆ ಸರ್, ಕಣ್ಣು ಒರೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಂತಂದರು. ಅದೇ ಏನು ಎಫೆಕ್ಟಿವ್ ಕ್ಲೈಮ್ಯಾಕ್ಸ್ ಅಂದರೆ ಆ ಬೆಂಕಿ ಬೆಲೆ ಅಂತ ಪಿಕ್ಚರು. ಆಗ ನಾವು ಲಕ್ಷ್ಮೀ ಜ್ಞಾಪಿಸ್ಕೋಬೇಕು ಸರ್, ಅವಳು ವಂಡರ್ಫುಲ್ ಆರ್ಟಿಸ್ಟ್ ಸರ್, ವಂಡರ್ಫುಲ್ ಆರ್ಟಿಸ್ಟ್. ನಾನು ಅದಕ್ಕೂ ಮುಂಚೆ ಅವಳ ಇನ್ವಾಲ್ವ್ಮೆಂಟು, ರಾಜ್ಕುಮಾರ್ ಅವರು ಎಷ್ಟು ಇನ್ವಾಲ್ವ್ ಆಗ್ತಾರೆ ಒಂದು ಚಿತ್ರದಲ್ಲಿ, ಲಕ್ಷ್ಮೀ ಹಾಗೇ ಇನ್ವಾಲ್ವ್ ಆಗ್ತಾಳೆ ಸರ್. ಅದನ್ನು ನಾನು ಚಂದನದ ಗೊಂಬೆಲಿ ಕಂಡೆ. ರಾಜ್ಕುಮಾರ್ಗೆ ಎಂಥ ಇನ್ವಾಲ್ವ್ಮೆಂಟ್ ಇತ್ತೋ ಅದೇ ಥರ ಇನ್ವಾಲ್ವ್ಮೆಂಟ್ ಇವಳಿಗೂ ಇತ್ತು. ರಾಜ್ಕುಮಾರ್ಗೆ ಯಾವ ಥರ ಇನ್ವಾಲ್ವ್ಮೆಂಟ್ ಇತ್ತು ಅಂತಂದರೆ, ಅವರು ಎಷ್ಟು ಇನ್ವಾಲ್ವ್ ಆಗ್ತಾಯಿದ್ರು ಅಂದರೆ, ನಮ್ಮ ಕಸ್ತೂರಿ ನಿವಾಸ, ಕಸ್ತೂರಿ ನಿವಾಸದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಒಂದು ಸಿಚುಯೇಷನ್ ಬರುತ್ತೆ, ಅದರಲ್ಲಿ ಕೊಂಚ ಕೋಟೆಲ್ಲ ಹರ್ಕೊಂಡಿರಬೇಕು. ಆ ಕೋಟೆಲ್ಲ ಹರ್ಕೊಂಡಿರಬೇಕಾದ್ರೆ ನಾನು ಹೇಳಿದೆ, ನಮ್ಮ ಕಾಸ್ಟ್ಯೂಮರ್ಗೆ ಹೇಳಿದೆ ಬ್ಲೇಡ್ ತೊಗೊಂಬ ಅಂತ ಹೇಳಿದೆ. ಬ್ಲೇಡ್ ತೊಗೊಂಬ ಅಂತ ಹೇಳಿದಾಗ ಅವನಿಗೆ ಬ್ಲೇಡ್ ಯಾಕೆ ಅಂತ ರಾಜ್ಕುಮಾರ್ ಕೇಳಿದ್ರು. ಇಲ್ಲಿ ನಿಮ್ಮ ಕೋಟೆ ಅಲ್ಲೆಲ್ಲ ಹರಿತೀನಿ ಅಂತಂದೆ. ಎಲ್ಲಾದರೂ ಉಂಟ ಪಾಪ, ನೀವೇ ನೀವು ಅಂತ ಎರಡು ಕಲ್ಲು ತರಿಸಿದ್ರು. ಎರಡು ಕಲ್ಲು ತರಿಸ್ದೆ, ಅವರು ಅಲ್ಲಲ್ಲಿ ಕೋಟ್ನಲ್ಲಿ ಇಲ್ಲಿ ತೋಳಿನ ಮೇಲೆ ಅಲ್ಲಿ ಇಲ್ಲಿ ಕಾಣಿಸೋ ಹಾಗೆ ನಾಲ್ಕು ಜಾಗದಲ್ಲಿ ಕೆಳಗಡೆ ಒಂದು ಕಲ್ಲಿಟ್ಟು, ಮೇಲ್ಗಡೆ ಒಂದು ಕಲ್ಲಿಟ್ಟು ಜಜ್ಜಿದ್ರು. ಜಜ್ಜಿದ್ರೆ ಅದೆಲ್ಲ ಇದೆಲ್ಲ ಬಂತು, ವಾರ್ಫ್ ಎಲ್ಲ ಮೇಲ್ಗಡೆ ಬಂದು ಕಾಣಿಸೋ ಹಾಗೆ ಹರ್ಕಲ್ ಕೋಟ ಆದಂಗೆ ಕಾಣಿಸ್ತಾ ಇತ್ತು. ಇದನ್ನು ನಾನು ಕೇಳಿದೆ, ಇದು ಹೆಂಗೆ ಗೊತ್ತಾಯಿತು ನಿಮಗೆ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದ್ದೀರಲ್ಲ ಅಂದೆ. ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಾ ಇದ್ದೆ, ನನಗೇನಾದರೂ ಈ ಬಟ್ಟೆ ಬೇಜಾರಾದಾಗ, ಹಾಕ್ಕೊಂಡಿರೋ ಬಟ್ಟೆ ಬೇಜಾರಾದಾಗ ಅದನ್ನು ಈ ಥರ ಕಲ್ಲಿನಲ್ಲಿ ಜಜ್ಜಿಬಿಟ್ಟು ತೂತು ಮಾಡಿಬಿಟ್ಟು ಅದನ್ನು ಹರ್ಕಲ್ ಥರ ಮಾಡ್ತಾಯಿದ್ದೆ. ನಮ್ಮಪ್ಪ ಹೇಳೋರು ಹೊಟ್ಟೆಗಿಲ್ಲದವರು ಬಟ್ಟೆ ಚೆನ್ನಾಗಿರಬೇಕು ಕಣ ಅಂತ ಹೇಳ್ಬಿಟ್ಟು ಹೊಸ ಬಟ್ಟೆ ತೊಗೊಂಡ್ಬಂದು ಕೊಡೋರು. ನನಗೆ ಹೊಸ ಬಟ್ಟೆ ಬೇಕು ಅಂತಾಗಲೇ ಈ ಥರ ಮಾಡ್ತಾಯಿದ್ದೆ ಅಂದರು. ಕಿಲಾಡಿಗಳು ನೀವು ಅಂತಂದೆ ನಾನು ಅಂದ್ಬಿಟ್ಟು. ಎಷ್ಟು ಇಲ್ಲ ಅವ್ರಿಗೆ ಒಂದು ಒಂದು ಪಾತ್ರ ಆಗಲಿ, ಅದರ ಅಭಿನಯ ಆಗಲಿ, ಅದ್ರ ಬಗ್ಗೆ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅವರು, ಎಷ್ಟು ಅದರಲ್ಲಿ ಮನಗೊಟ್ಟು ಪಾತ್ರ ವಹಿಸ್ತಾರೆ. ಹಾಗೆ ಮನಗೊಟ್ಟು ಪಾತ್ರ ವಹಿಸೋದ್ರಲ್ಲಿ ಅನಂತ್, ನಾವು ಅನಂತನಾಗ್ ಲಕ್ಷ್ಮಿ ಜೋಡಿ ಹಾಕ್ಕೊಂಡು ಮಾಡೋದಕ್ಕೆ ಅದೇ ಕಾರಣ, ಇಬ್ಬರು ಒಳ್ಳೆ ಆರ್ಟಿಸ್ಟ್ಗಳು. ಅನಂತನಾಗ್ ಅಂತ ಭಾಳ ಒಳ್ಳೆ ಆರ್ಟಿಸ್ಟ್ ಎಲ್ಲೂ ಸಿಗೋಲ್ಲ ನಮಗೆ. ಲಕ್ಷ್ಮಿ ಬಿಡಿ, ಅದ್ರ ಬಗ್ಗೆ ಲಕ್ಷ್ಮಿ ಬಗ್ಗೆ ಹೇಳ್ಬಿಟ್ಟಿದ್ದೀನಿ, ಬೇಕಾದಷ್ಟು ಹೇಳಿದ್ದೀನಿ ನಿಮಗೆ. ಇಲ್ಲಿಂದ ಅವಳು ಈಜುಕೊಳ್ಳೋದಿಂದ ಹೇಳಿ ಈಗ ಪ್ರಬುದ್ಧತೆಯಾಗಿ ಬಂದಿರೋ ಹೊಮ್ಮಿರೋವರೆಗೂ ಹೇಳಿದಿರಿ, ಅದೇ ಈಜುಕೊಳ್ಳೋದಲ್ಲಿ, ಸಿನಿಮಾ ರಂಗದ ಈಜುಕೊಳ್ಳೋದಲ್ಲಿ ಈಜಿ 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 ಉನ್ನತ ಮಟ್ಟಕ್ಕೆ ಬಂದಂಥ ನಟಿ ಲಕ್ಷ್ಮಿ. ಯಾಕೆ ಬಂದೆ ಇದಕ್ಕೆ ಅಂತಂದರೆ, ಕೊನೆಯಲ್ಲಿ ಗಂಡನಿಗೆ ಔಷಧಿ ತರೋಕ್ಕೆ ದುಡ್ಡಿರಲ್ಲ ಅವಳ ಕೈಯಲ್ಲಿ. ಅವಳು ಏನು ಮಾಡ್ತಾಳೆ, ಯೋಚನೆ ಮಾಡ್ತಾಳೆ, ಏನು ಮಾಡೋದು ಏನು ಮಾಡೋದು ಅಂತಂದಾಗ ಯೋಚನೆ ಮಾಡ್ತಾ ಇದ್ದಾಗ, ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಒಂದು ಮನೆ ಕಾಮಗಾರಿ ನಡೀತಾ ಇರ್ತದೆ, ಅಲ್ಲಿ ಹೋಗಿ ಕೆಲಸ ಕೇಳ್ತಾಳೆ. ಅವ್ರು ಇದು ಇಟ್ಟಿಗೆ ಬರೋ ಕೆಲಸ ಕೊಡ್ತಾರೆ ಅವಳು. ಅದನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಿ ಗಂಡನಿಗೆ ಔಷಧಿ ಕೊಡಬೇಕು ಅನ್ನೋದು ಐಡಿಯಾ ಅವಳಿಗೆ. ನಾನು ಹೋದೆ ಸಾಯಂಕಾಲ ಮೈಸೂರಿನ ಸೃಷ್ಟಿಗೆ, ಅಲ್ಲಿ ಹೋಗಿ ಒಂದು ಹುಬ್ಬಳ್ಳಿ ಹಳೆ ಮಂಕಾಗಿರ್ತಕ್ಕಂಥ ಒಂದು ಹುಬ್ಬಳ್ಳಿ ಸೀರೆ ತೊಗೊಂಬಂದು, ಹೊಸ ಸೀರೆ ಅದು ತೊಗೊಂಬಂದು ಬಾಲಸ ಇವನಿಗೆ ಕೊಟ್ಟೆ. ಯಾರಿಗೆ? ಇವನಿಗೆ. ಅವನು ಇದು ಒಗೆದ್ಬಿಟ್ಟು, ಗಂಜಿ ಇದೆ ಇದರಲ್ಲಿ, ಒಗೆದ್ಬಿಟ್ಕೊಂಡು ಅಂತೇಳಿ ಕಾಸ್ಟ್ಯೂಮರ್ ಕೈ ಕೊಟ್ಟೆ. ಅವನು ಒಳಗೆ ಬೆಳಗ್ಗೆ ತೊಗೊಂಬಂದು ಲಕ್ಷ್ಮಿಗೆ ಹಾಕ್ಕೊಳ್ಳೋಕೆ ಹೇಳ್ದ. ಲಕ್ಷ್ಮಿ ಹೇಳಿದ್ರು, ಇದು ನಾನು ಹಾಕ್ಕೊಳ್ಳ ಅಲ್ಲ, ಯಾಕೆ ಇದು ತುಂಬ ರಿಚ್ಚಾಗಿ ಕಾಣಿಸುತ್ತೆ. ಲೊಕೇಶನಲ್ಲಿದ್ದೀವಿ, ಲೊಕೇಶನ್ ಅಲ್ಲಿ ಇದ್ರ ಮುಂದ್ಗಡೆನೇ ಇದೆ ಸರ್, ಕಲ್ಲು ಕಟ್ಟಡ, ಕಲ್ಲು ಕಟ್ಟ ಕಲ್ಲು ಹೊತ್ಕೊಂಡು ಹೋಗೋ ಸೀನು. ಅಲ್ಲಿಗೆ ಬಂದ್ಲು, ಸೀದಾ ಬಂದ್ಲು. ಭಗವಾನ್, ಈ ಸೀರೆ ಉಟ್ಕೊಳ್ಳ ನಾನು. ಯಾಕಮ್ಮ ಅದು, ಇದು ಸರಿ ಇಲ್ಲ, ಸಿಚುಯೇಷನ್ ಸರಿ ಇಲ್ಲ. ಮತ್ತೇನು ಮಾಡ್ತೀಯ ಅಂತಂದು ಇವಳು ಯೋಚನೆ ಮಾಡಿದ್ಲು. ಒಂದು ನಿಮಿಷ ನಂಗೆ ಟೈಮ್ ಕೊಡಿ, ನನಗೆ ಒನ್ ಅವರ್ ಟೈಮ್ ಕೊಡ್ತೀರ, ನಾನೊಂದು ಕೆಲಸ ಮಾಡ್ತೀನಿ ಇಲ್ಲು. ಏನು ಮಾಡ್ತೀಯಮ್ಮ, ನೀನು ಮಾಡು, ನೀನು ಏನು ಬೇಕೋ ನೀನು ಮಾಡ್ಕೊ, ಒನ್ ಅವರ್ ಆ್ಯಂಡ್ ಟೂ ಅವರ್ಸ್ ತಗೋ ಅಂತಂದು. ಸರ್ ಸೀದಾ ಹೋದ್ಲು ಸರ್, ಅಲ್ಲೊಬ್ಬಳು ಇಟ್ಟಿಗೆ ಅವರು ಹೆಂಗಸಿದ್ಲು ಸರ್,
ಕೆಲಸ ಮಾಡ್ತಾ ಇರಲಿಲ್ಲ ಸರ್. ಅವಳು ಹೋಗಿ ಏನು ಮಾತಾಡಿದ್ಲು ಏನೋ ಸರ್, ಇವಳು ಕೈ ತನಗೆ ಕೊಟ್ಟಿದ್ದ ಸೀರೆನ ಅವಳು ಕೊಟ್ಟಿದ್ದಾಳೆ, ಅವಳು ಸೀರೆನ ಇವಳು ತಗೊಂಡಿದ್ದಾಳೆ ಸರ್. ಹರ್ಕಲ್ ಸೀರೆ ಅದು, ಹರ್ಕಲ್ ಸೀರೆ ಹೆಚ್ಚು ಕಮ್ಮಿ ಅದು. ಅದನ್ನು ತಗೊಂಬಂದು ಕಾಸ್ಟ್ಯೂಮರ್ ಕೈ ಕೊಟ್ಟು ನೀನು ಇಮಿಡಿಯೇಟಾಗಿ ಒಣಗಿಸ್ಕೊಂಡು ಬಾ ಇದನ್ನು ಬಿಸಿಲಲ್ಲಿಟ್ಟು ಒಣಗಿಸಿ ಹುಡುಕಲನ್ನು ಹಾಕಿ ಚೆನ್ನಾಗಿ ಹುಡುಕಲನ್ನು ಒಂದು ಬಾಟ್ಲ್ ಹುಡುಕಲನ್ನು ಹಾಕ್ಬೇಕು ಅದಕ್ಕೆ. ಹುಡುಕಲ ಅಂದರೆ ಸ್ಮೆಲ್ಲು, ಹಳೆ ವಾಸನೆ ಎಲ್ಲ ಹೋಗಬೇಕು. ಅದನ್ನು ಹಾಕಿ ತೊಗೊಂಬಾ ಅಂತ ಹೇಳಲು ಒನ್ ಅವರ್ ಆಯಿತು ಸರ್ ಅದಕ್ಕೆ. ಬಿಸಿಲಲ್ಲಿಟ್ಟು ಅವನು ಹೋಗಿ ಚೆನ್ನಾಗಿ ಒಗೆದು ಅದನ್ನು ಕೊಳೆ ಎಲ್ಲ ತೆಗೆದು, ಕೊಳೆ ಬೇಕಾದಷ್ಟು ಬಂತಂತೆ, ಕೊಳೆ ಎಲ್ಲ ತೆಗೆದು ಅದನ್ನು ಹರ್ಕಲ್ ಬಟ್ಟೆ ಅದು ಆ್ಯಕ್ಚುಲಿ ಸೀರೆ. ನೀವು ನೋಡಿ ಪಿಕ್ಚರಲ್ಲಿ ಗೊತ್ತಾಗತ್ತೆ ಅದು. ಆ ಸೀರೆಯನ್ನು ತೊಗೊಂಬಂದು ಹುಡುಕಲನ್ನು ಹಾಕಿಸಿ ತಾನು ಉಟ್ಕೊಂಡು ಬಂದಳು ಸರ್. ಯಾವ ಯಾವ ಆರ್ಟಿಸ್ಟ್ಗೆ ಐ ಮೈಂಡ್ ಇದೆ? ಯಾ ಹರ್ಕಲ್ ಬಟ್ಟೆ ಕೊಟ್ಟರೆ ಇಲ್ಲ ಇಲ್ಲ ಒಳ್ಳೆ ಬಟ್ಟೆ ಕೊಡಿ ಅನ್ನೋರೇ ಇದ್ದಾರೆ. ಯಾರಿವನಲ್ಲೂ ನಂಗೆ ಅದು ಆಯಿತು, ಅದಾದಮೇಲೆ ಹೇಳ್ತೀನಿ ಯಾರಿವನಿಗೆ ಬಂದಾಗ ಹೇಳ್ತೀನಿ. ಒಳ್ಳೆ ಬಟ್ಟೆ ಬೇಡ, ಕೊಂಚ ಚೆನ್ನಾಗಿಲ್ಲದ ಬಟ್ಟೆ ಕೊಟ್ಟರು ಚೆನ್ನಾಗಿಲ್ಲ ಅಂತ ಹೇಳೋರು ಇದೆ, ಇದೆ ಆರ್ಟಿಸ್ಟ್ಗಳಿದ್ದಾರೆ, ಇಲ್ಲ ಅಂತಲ್ಲ. ಎಷ್ಟೋ ಜನ ಕರೆಕ್ಷನ್ಸ್ ನಮ್ಮ ಡೈರೆಕ್ಟ್ರಿಗೆ ಬೇಕಾದಂಥ ಕರೆಕ್ಷನ್ಸ್ ಹೇಳಿದ್ರೆ ಆಗೋಲ್ಲ ಅಂತ ಹೇಳ್ತಕ್ಕಂಥ ಆರ್ಟಿಸ್ಟ್ಗಳಿರೋ ಕಾಲದಲ್ಲಿ ಅದಕ್ಕೂ ಬರ್ತೀನಿ ಒಂದು ಮುಂದಕ್ಕೆ. ಅಂಥ ಕಾಲದಲ್ಲಿ ಲಕ್ಷ್ಮಿ ಈ ಥರ ಮಾಡಿದ್ಲಲ್ಲ, ಶೀ ಈಸ್ ಗ್ರೇಟ್. ಬಟ್ ಅಫ್ಕೋರ್ಸ್ ಆ ಕೊನೆ ಸೀನೇ ಅದು, ಅವಳಲ್ಲಿದ್ದ ಬರ್ತಾಳೆ ಅಷ್ಟೆಲ್ಲ ಕಷ್ಟಪಟ್ಟು ಕೂಲಿ ಮಾಡ್ಕೊಂಡು ಬರ್ತಾಳೆ, ಬೈ ದ ಟೈಮ್ ಶಿ ಅರೈವ್ಸ್ ಹೀಸ್ ಡೆಡ್ ಸರ್. ಅವಳು ದುಃಖ ತಡೆಯೋಕ್ಕಾಗಲ್ಲ ಸರ್. ಈಗಲೂ ನನಗೆ ಆ ದೃಶ್ಯವನ್ನು ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನೋಡಿ. ಅದಷ್ಟು ಆ ನಮ್ಮ ಆರ್ಟಿಸ್ಟ್ಗಳು ಅಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ರು. ಆ ಬೆಂಕಿ ಬೆಲೆ ಅದೇನು ಎಫೆಕ್ಟ್ ಮಾಡ್ತಾ ಗೊತ್ತಿಲ್ಲ ಸರ್. ಇವರು ಹೇಳಿದವರೆಲ್ಲ ಹೇಳ್ತಾರೆ ಇವತ್ತಿಗೂ ನಾವು ಟಿ ವಿನಲ್ಲಿ ಬೆಂಕಿ ಬೆಲೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಅಂತಾರೆ. ಅಂತ ನನಗೆ ಅನೇಕರು ಇವ್ರು ಬಂದ ನನ್ನ ನೋಡಿದವರೆಲ್ಲ ಹೇಳ್ತಾರೆ ಸರ್, ಅನೇಕ ಹೆಂಗಸರು ನಿಮ್ದು ಎರಡು ಪಿಕ್ಚರ್ ಸರ್ ನಾವು ನೋಡೋದು ಭಾಳ ಇಷ್ಟಪಟ್ಟು ನೋಡೋದು ಅಂತಂದರೆ ಒಂದು ಎರಡು ಕನಸು ಒಂದು ಇದು ಸರ್. ಎರಡು ಹೆಂಗಸರನ್ನೇ ನೀವು ಹೈಲೈಟ್ ಮಾಡಿದ್ದೀರಾ. ನೀವು ಒಂದು ಗಂಡನಿಗೋಸ್ಕರ ಪ್ರಾಣ ಬಿಡ್ತಕ್ಕಂಥ ಹೆಣ್ಣುಗಳನ್ನು ನೀವು ತೋರಿಸಿದ್ರಲ್ಲ, ಅದಕ್ಕೆ ಸರ್ ನಮ್ಗೆ ಅಷ್ಟಿಷ್ಟ ಆದ ಕಟ್ರೆ. ನನ್ನ ದುಡ್ಡಿ ನನ್ನ ಕಣ್ಣಲ್ಲಿ ನಿಲ್ಬಿಡ್ಬಿಡ್ತು ಅಲ್ರಿ. ಬೆಂಕಿ ಬೆಲೆ ಕ್ಲೈಮ್ಯಾಕ್ಸ್ ನಾನು ಎಷ್ಟು ಸಲ ನೋಡಿದ್ರು ಈಗಲೂ ಅಷ್ಟೇ, ಟಿ ವಿನಲ್ಲಿ ನೋಡಲಿ ಬಿದಿರಲ್ಲಿ ನೋಡಲಿ ನನ್ನ ಕಣ್ಣಲ್ಲಿ ನೀರು ಬರ್ಬಿಡ್ತದೆ. ಅಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ರು ಅದು. ಇದು ಬೆಂಕಿ ಬೆಲೆ, ಅದರ ಹಾರ್ಡನ್ ಸಿಚುವೇಷನ್ನು ಇಲ್ಲಿ ಅದು ಬಿಗಿನಿಂಗು, ಇದು ಎಂಡ್. ಅದೆಲ್ಲ ಒಂದು ರಿಹರ್ಸಲ್ಲು ಒಂದು ಕ್ಯಾಮ್ರಾಮನ್ ಕೈ ಚಳಕ, ನಮಗೆ ಒಳ್ಳೆ ಕ್ಯಾಮ್ರಾಮನ್ಗಳಿದ್ರು ನಮ್ಮ ಪಿಕ್ಚರ್ ಪೂರ್ತಿ. ಅಫ್ಕೋರ್ಸ್ ಚಿಟ್ಟಿ ಬಾಬು ದೊರೆಯವರು ಅಸಿಸ್ಟೆಂಟ್ ಆಗಿದ್ದವನು ಕ್ಯಾಮ್ರಾಮನ್ ಆಗಿಬಿಟ್ಟು, ದೊರೆಯವರು ಯಾವಾಗ ಡೈರೆಕ್ಷನ್ಗೆ ಬಂದರು ಚಿಟ್ಟಿ ಬಾಬು ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಕ್ಯಾಮ್ರಾಗಳನ್ನು. ಆಮೇಲೆ ಗೌರಿಶಂಕರ್ ಬಂದರು. ಗೌರಿಶಂಕರ್ ಅಫ್ಕೋರ್ಸ್ ಯು ನೋ ವಾಟ್ ಎ ಕ್ವಾಲಿಟಿ ಕ್ಯಾಮ್ರಾಮನ್ ಈಸ್. ಚಿಟ್ಟಿ ಬಾಬುನು ಅಷ್ಟೇ, ಬಿಕಾಸ್ ದೊರೆ ಕೈ ಕಳೆದು ಟ್ರೈನ್ ಆಗಿದ್ದರಿಂದ ಆತನು ಭಾಳ ಎಫಿಷಿಯೆಂಟ್ ಕ್ಯಾಮ್ರಾಮನ್ನು, ಲೈಟಿಂಗ್ ಈಟಿಂಗ್ನಲ್ಲೆಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡೋನು. ಗೌರಿಶಂಕರ್ ಅಫ್ಕೋರ್ಸ್ ಸೂಪರ್. ಅವನು ಇಂಥ ಮೆಟೀರಿಯಲ್ ಬೇಕು ಅಂತ ಕೇಳಿದ್ರೆ ಅಂಥ ಮೆಟೀರಿಯಲ್ ತರಿಸ್ಕೊಡ್ತಾ ಇದ್ವಿ ನಾವು. ಏನೇನೋ ಅವ್ನು ಕೇಳೋನು, ಅವನು ಇನ್ಸ್ಟಿಟ್ಯೂಟಿಂದ ಬಂದವನಲ್ವಾ. ಇಷ್ಟಾಗಿ ಗೌರಿಶಂಕರ್ ಹೇಗೆ ಬಂದಿದ್ದು ನಮಗೆ ಅಂತಂದರೆ, ನಾವು ಕಸ್ತೂರಿ ನಿವಾಸ ತೆಗೆದ್ವಲ್ಲ, ಆಗ ಅವನು ಕಂಟ್ರಿ ಬಾ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಆಪರೇಟ್ರು. ಆಗ ನಮಗೆ ಗೌರಿಶಂಕರ್ ಇವನು ಇನ್ಸ್ಟಿಟ್ಯೂಟಿಂದ ಬಂದಿಯಾನಂತ ನಮ್ಗೆ ಗೊತ್ತು ಅಷ್ಟೇ. ಆಮೇಲೆ ಅವನ್ನೇ ಕ್ಯಾಮ್ರಾಮನ್ನಾಗಿ ತೊಗೊಂಬಿಟ್ವಿ ನಾವು, ಗೊತ್ತಿತ್ತು ನಮಗೆ ಇಸ್ ಎ ಟ್ರೈನ್ಡ್ ಪರ್ಸನ್ ಅಂತ. ಅದರಿಂದಾಗಿ ಬಟ್ ಅಫ್ಕೋರ್ಸ್ ಗೌರಿಶಂಕರ್ ಲೈಫ್ ಇಸ್ ಎ ಟ್ರಾಜಿಡಿ, ನಮ್ಮನ್ನೇನು ಹೇಳೋಕ್ಕಾಗಲ್ಲ. ಅವೆಲ್ಲ ನಾವು ಅದನ್ನು ಪರ್ಸನಲ್ ಲೈಫ್ ಬಗ್ಗೆ ಹೇಳೋಕ್ಕೂ ಹೋಗ್ಬಾರ್ದು ಯಾವುದನ್ನು. ಪರ್ಸನಲ್ ಲೈಫ್ ಬಿಟ್ಬಿಡಿ, ಅದನ್ನು
ಗೌರಿಶಂಕರ್ ಪರ್ಸ್ನಲ್ ಲೈಫ್ ವಾಸ್ ಎ ಟ್ರಾಜಿಕ್ ಲೈಫ್, ಬಿಟ್ಬಿಡಿ ಅದನ್ನು, ನಾವು ಹೇಳೋದೇ ಬೇಕಾಗಿಲ್ಲ ಅದನ್ನು. ಯಾವುದೋ ಒಬ್ಬ ಮನುಷ್ಯನ ಬಗ್ಗೆ ನಾವು ಅವರ ವೈಯಕ್ತಿಕ ಜೀವನದ ಬಗ್ಗೆ ಕುರಿತು ಮಾತಾಡೋದಿದೆಯಲ್ಲ, ಅದು ಅಸಂಬದ್ಧವಾಗುತ್ತೆ, ನಮಗೆ ಬೇಡದಿರೋ ವಿಷಯವಾಗುತ್ತೆ. ಅದನ್ನು ಅದೆಲ್ಲ ಬಿಟ್ಬಿಡೋಣ. ಒಬ್ಬ ಮನುಷ್ಯನ ಯಾರೇ ಆಗಲಿ, ಒಬ್ಬ ಮನುಷ್ಯನ ಒಳ್ಳೆಯ ಗುಣಗಳನ್ನು ಮಾತ್ರ ಹೊಗಳಬೇಕೇ ಹೊರತು ಅಥವಾ ಅದನ್ನು ಅನುಸರಿಸಬೇಕೇ ಹೊರತು ಅದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಅವನ ಖಿನ್ನತೆಗಳನ್ನು, ಅವನ ಇತರ ಹವ್ಯಾಸಗಳನ್ನು ನಾವು ಮಾತಾಡೋದು ಭಾಳ ಕಷ್ಟ ಆಗುತ್ತೆ. ಮಾಡಲೂಬಾರ್ದು, ಹೇಳಲೂಬಾರ್ದು. ಒಬ್ಬ ಮನುಷ್ಯನ ಒಳ್ಳೆಯ ಗುಣಗಳನ್ನು ತಗೊಳ್ಳಿ, ಅಪಗುಣಗಳನ್ನು ಬಿಟ್ಬಿಡಿ, ಆ ಕಡೆ ಮರೆತುಬಿಡಿ. ಥಿಂಕ್ ಓನ್ಲಿ ಆಫ್ ಗುಡ್ನೆಸ್, ಡೋಂಟ್ ಥಿಂಕ್ ಆಫ್ ಬ್ಯಾಡ್ನೆಸ್. ಲೆಟ್ ದಿಸ್ ಬಿ ಎ ಪಾಲಿಸಿ ಫಾರ್ ಲೈಫ್. ಯಾರನ್ನೇ ನೀವು ನೋಡಿ, ಇವತ್ತಿಗೂ ಅದು ಇವತ್ತಿನ ಜೀವನದ ಧರ್ಮವೂ ಅದೇ. ಒಬ್ಬ ಮನುಷ್ಯನ ಒಳ್ಳೆಯದನ್ನು, ಒಬ್ಬ ಮನುಷ್ಯನ ನೋಡಿ ಅವನ ಒಳ್ಳೆಯ ಗುಣಗಳನ್ನು ಕಳೀಬೇಕೇ ಹೊರತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕೇ ಹೊರತು ಅವನು ಆ ಥರ ಅವನೇನಪ್ಪ ಅವನು ಆ ಥರ ಮಾಡ್ತಾನೆ ನಾವು ಮಾಡೋಣ ಬಿಡು ಅಂತಂದರೆ ಅವನು ಯಾವ ಕಳ್ತನ ಮಾಡ್ತಾನೆ, ಕಳ್ತನಕ್ಕೆ ಹೋಗ್ತಾನೆ ಅಂತಂದರೆ ನಾವು ಕಳ್ತನಕ್ಕೆ ಹೋಗೋಕ್ಕಾಗುತ್ತಾ, ಹೋಗ್ಬಹುದಾ? ಹಾಗೆ ಒಳ್ಳೆತನಗಳನ್ನು ನಾವು ಮೆಚ್ಕೊಳ್ಳೋಣ, ಕೆಟ್ಟತನಗಳನ್ನು ಮರೆತು ಬಿಡೋಣ. ಇದು ಬೆಂಕಿ ಬೆಲೆಗೆ ಬಂದು, ಬೆಂಕಿ ಬೆಲೆ ಆದಮೇಲೆ ರಾಜ್ಕುಮಾರ್ ಕಾಲ್ಶೀಟ್ ರೆಡಿ ಆಗಿತ್ತು. ನಮಗೆ ದೊರೆ ಭಗವಾನ್ ಅವರ ನನ್ನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತಾ ಇರತಕ್ಕಂಥ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೆಂಕಿ ಬೆಲೆ ಆದಮೇಲೆ ರಾಜ್ಕುಮಾರ್ ಕಾಲ್ಶೀಟ್ ರೆಡಿ ಆಗಿತ್ತು ನಮಗೆ. ಅಷ್ಟೊತ್ತಿಗೆ ಅವರು ಕೊಂಚ ವಿರಳತೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಮ್ಮ ಡೈರೆಕ್ಷನ್, ನಮ್ಮ ಆರಿಸಿದ ಕಥೆಗಳು ಅಂತಂದರೆ ರಾಜ್ಕುಮಾರ್ ಕೇಳೋ ಗೋಜಿಗೂ ಹೋಗ್ತಾ ಇರಲಿಲ್ಲ. ದೊರೆ ಭಗವಾನ್ ಕತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸರಿ. ಸಮಯದ ಗೊಂಬೆ, ಅದೊಂದು ಕಾದಂಬರಿ. ಸಮಯದ ಗೊಂಬೆ ತೊಗೊಂಡ್ರು ಕೈಗೆ, ಸಮಯದ ಗೊಂಬೆ ಕೈಗೆ ತೊಗೊಂಡ್ರೆ ಅದರಲ್ಲಿ ಹುಡುಗರನ್ನೆಲ್ಲ ಒಂದು ಚೈಲ್ಡ್ ಲೇಬರ್ ಅದನ್ನು ಮಾಡ್ತಾ ಇರ್ತಾರೆ, ಅದನ್ನು ಹೇಗೆ ಇವರು ಭೇದಿಸ್ತಾರೆ ಅಂತ ಹೇಳ್ಬಿಟ್ಟು ಸಮಯದ ಗೊಂಬೆಗೆ ಬಂದಾಗ ಅದರಲ್ಲಿ ರಾಜ್ಕುಮಾರ್ ತಂಗಿಯಾಗಿ ಆ್ಯಕ್ಟ್ ಮಾಡಿದ್ದಾಳೆ ಮೇನಕಾ. ಮೇನಕಾ ಶ್ರೀನಾಥ್ ಆ್ಯಕ್ಟ್ ಮಾಡಿದ್ದಾರೆ. ಅದು ಒಂದು ವಂಡರ್ಫುಲ್ ಕತೆ. ರಾಜ್ಕುಮಾರ್ ಹೇಳಿದ್ರು, ಆಯ್ ಎಷ್ಟು ಚೆನ್ನಾಗಿದೆ ಈ ಚಿತ್ರದ ಕ್ಲೈಮ್ಯಾಕ್ಸು, ಅದ್ರ ಚಿತ್ರನ ಕೂಡ ಏನು ಚೆನ್ನಾಗಿದೆ ಭಗವಾನ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಂತ ಹೇಳಿದ್ರು. ಸಮಯದ ಗೊಂಬೆ ಚಿತ್ರದಲ್ಲಿ ಅವಳು ಮೇನಕಾ ಆ್ಯಕ್ಟ್ ಮಾಡಿದ್ದಾಳೆ, ರಾಜ್ಕುಮಾರ್ ತಂಗಿಯಾಗಿ. ಆಕೆ ಎಷ್ಟು ಪ್ರತಿಭಾವಂತಳಾಗಿದ್ದಳು, ಆಕೆ ಹೀರೋಯಿನ್ ಆಗಿರಬೇಕಾಗಿದ್ದವಳು. ರಾಜ್ಕುಮಾರ್ ತಂಗಿ ಪಾಠ ಮಾಡಿ, ಯಾಕೆಂದರೆ ರಾಜ್ಕುಮಾರ್ ಪಿಕ್ಚರ್ ಅದು, ಏನು ಪಾಠ ಕೊಟ್ಟರು ಬರ್ತಾಯಿದ್ರು ಓಡೋಡಿ ತಮಿಳ್ನವರು. ಅದನ್ನಾಗಿ ಮೇನಕಾಗಿ ನಾವು ಹೇಳಿದಾಗ ತಕ್ಷಣ ಓಡಿ ಬಂದಳು ಅವಳಿಗೆ. ಆಕೆ ಪಾಠ ಮಾಡಿದ್ಲು, ಆಕೆ ಪಾಠ ಮಾಡಿದ್ಲು. ಅವಳ ಜೀನ್ಸಲ್ಲಿ ಎಷ್ಟು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅವಳ ಜೀನ್ಸಲ್ಲಿ, ಅಂದರೆ ದೇಹದಲ್ಲಿ ಆ್ಯಕ್ಟಿಂಗ್ ಅನ್ನೋ ಕಲೆ ಎಷ್ಟು ರೂಢಿಸಿತ್ತು ಅಂತಂದರೆ, ಎಷ್ಟು ಬೇರೆ ಬಿಟ್ಟಿತ್ತು ಅಂತಂದರೆ, ಆಕೆಯ ಮಗಳು ಇವತ್ತಿನ ದಿವಸ ದೊಡ್ಡ ನಟಿಯಾಗಿದ್ದಾಳೆ. ಅವಳು ಮಹಾನಟಿ ಅನ್ನೋ ಒಂದು ಚಿತ್ರದಲ್ಲಿ ಪಾರ್ಟ್ ಮಾಡಿ ಸಾವಿತ್ರಿಯ ಪಾತ್ರವನ್ನು ಸಾವಿತ್ರಿಯ ಥರವೇ ಮಾಡಿ ಆಕೆ ನ್ಯಾಷನಲ್ ಅವಾರ್ಡ್ ತೊಗೊಂಡ್ಳು. ಶೀಸ್ ಮೇನಕಾಸ್ ಡಾಕ್ಟರ್ ಕೀರ್ತಿ ಸುರೇಶ್, ಶೀಸ್ ಮೇನಕಾಸ್ ಡಾಕ್ಟರ್. ಅದರಿಂದ ನಮಗೆ ಈ ಬೆಸ್ಟ್ ಆ್ಯಕ್ಟ್ರೆಸ್ಗಳ ಸಂಬಂಧ ಪರೋಕ್ಷವಾಗೂ ನಮಗೆ ಸಂಬಂಧ ಇದೆ ಅಂತ ಹೇಳೋದಕ್ಕೆ. ಏನು ವಂಡರ್ಫುಲ್ ಪಿಕ್ಚರ್ ಸರ್, ಏನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಹುಡುಗಿ. ಇವತ್ತಿಗೂ ನೆನೆಸ್ಕೊಂಡ್ರೆ ಮೈ ಜುಮ್. ಸಾವಿತ್ರಿ ಲೈಫ್ ಅದು, ಇದೇ ಸಾವಿತ್ರಿನ ನಾನು ಪಿಕ್ಚರೈಸ್ ಮಾಡಿದೆ ಸರ್, ಇದೇ ಸಾವಿತ್ರಿ ತಾಯಿಗೆ ತಕ್ಕ ಮಗ. ನಾ ಹೇಳಿದ್ಲಲ್ಲ ಬೇರೆಯವ್ರ ಪಿಕ್ಚರ್ ನಾ ಶೂಟ್ ಮಾಡಿದ್ದೀನಿ ಅಂತ, ತಾಯಿಗೆ ತಕ್ಕ ಮಗ. ಬೇರೆ ಬೇರೆ ಡೈರೆಕ್ಟರ್ಸ್ಗೆ ಅವ್ರ ಮೈ ಹುಷಾರಿಲ್ಲ, ಅದು ಇದು ಬೇರೆ ಪಿಕ್ಚರ್ ಶೂಟಿಂಗ್ ಇದೆ ಅಂದಾಗ ನಾವು ಶೂಟಿಂಗ್ ಹೋಗ್ತಾಯಿದ್ವಿ. 10,000, 15,000, 3,000ವರೆಗೂ ಕೊಟ್ಟಿದ್ದೀವಿ ಸರ್. ಯಾಕೆಂದರೆ ಆಕೆ ಸಾವಿತ್ರಿ ಲೈಫ್ನಲ್ಲಿ ನಾನು ನೋಡಿದ್ದೀನಿ ಸರ್. ಅದಕ್ಕೆ ಹೇಳಿದ್ನ ಸರ್, ಒಂದು ನಮ್ಮ ಸಿನಿಮಾದಲ್ಲಿ ಇವತ್ತಿನ ದಿವಸ ಏನು ಇಲ್ಲದೆ ಇರೋನು ಬೆಳಗಾಗೋದ್ರೊಳಗೆ, ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ದೊಡ್ಡ ಸ್ಟಾರ್ ಆಗೋಗ್ಬಿಡ್ಬೋದು ಸರ್.
ಇದಕ್ಕೆಲ್ಲ ನಮ್ಮ ಕಾರಣ ನಾನು ಹೇಳ್ತೀನಿ. ಒಂದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರಬಹುದು, ನಮ್ಮ ದರ್ಶನ್ ಆಗಿರ್ಬೋದು. ಒಂದು ಪಿಕ್ಚರ್ ಹಿಟ್ ಆದ ತಕ್ಷಣ ದೇ ಬಿಕಮ್ ಸ್ಟಾರ್ಸ್. ನಮ್ಮ ಚಿಕ್ಕಣ್ಣ ಕಾಮಿಡಿಯನ್ ತಗೊಳ್ಳಿ, ಅವನು ಅವ್ರಿಗೆ ಅವನಿಗೆ ಗೊತ್ತಿಲ್ಲ 5,000 ರೂಪಾಯಿ ತೊಗೊಂಡಂತೆ. ಮಾರನೇ ದಿವಸ ಬೆಳಗ್ಗೆ ಅವನಿಗೆ ಹೇಳ್ಬೇಕಂದ್ರೆ ಬಿಗ್ ಹೀರೋ ಕಾಮಿಡಿಯನ್ ಥರ. ಹೀಗೆ ಸಿನಿಮಾದಲ್ಲಿ ಅದೇ ಸಿನಿಮಾದಲ್ಲಿ ಉನ್ನತ ಮಟ್ಟದಲ್ಲಿರೋರು ಬಹಳ ಕಷ್ಟದ ದಿನಗಳನ್ನು ಕಾಣುವಂಥ ದಿವಸಗಳನ್ನು ನಾನು ನೋಡಿದ್ದೀನಿ ಸಿನಿಮಾದಲ್ಲಿ. ಸಾವಿತ್ರಿ ಅತ್ಯುತ್ತಮವಾದ ನಿರ್ದೇಶನ ಸರ್. ಸಾವಿತ್ರಿದು ಒಂದು ಹುಟ್ಟಿದ ಹಬ್ಬದ ದಿನ ಅವತ್ತು ನಾನು ಹೋಗಿದ್ದೆ. ನನಗೆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ನಾನು ಆ್ಯಕ್ಟಿವ್ ಮೆಂಬರ್ ಆಗಿದ್ದರಿಂದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ನಲ್ಲಿ 16 ವರ್ಷಗಳು ದುಡ್ದಿದ್ದೀನಿ ಅಲ್ಲಿ. ಅದರಿಂದಾಗಿ ನನಗೆ ಬೇರೆ ಬೇರೆ ಲ್ಯಾಂಗ್ವೇಜಿನ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಎಲ್ಲ ಗೊತ್ತು. ನನಗೆ ಇನ್ವಿಟೇಷನ್ ಬಂದಿಲ್ಲ, ಹೋಗಿದ್ದೆ ನಾನು ಸರ್. ಆಕೆ ಇಲ್ಲಿಂದ ಇಲ್ಲಿವರೆಗೂ ಡೈಮಂಡ್ ಬಳೆ, ಇನ್ನೊಂದು ವಾಚ್ಗೆ ಡೈಮಂಡ್ ಸ್ಟ್ರ್ಯಾಪ್ ಇರ್ತಕ್ಕಂಥ ರಿಸ್ಟ್ ವಾಚು, ಕತ್ತಿಗೆ 4-5 ಡೈಮಂಡ್, ಕಿವಿಗೆ ಓಲೆ, ಕಿವಿಗೆ ಡೈಮಂಡ್ ಓಲೆ, ಅಗಲವಾದ ಡೈಮಂಡ್ ಓಲೆಗಳು. ಇಂಥ ಸಾವಿತ್ರಿ ನಾನು ನೋಡಿದ್ದೀನಿ ಸರ್. ಏನು ಕೂಟ ಅಂದರೆ ಅತ್ಯಂತ ಭರ್ಜರಿಯಾದ ಸಂತೋಷ ಕೂಟ. ಆಕೆ ಹುಟ್ಟದಪ್ಪ ಸಿನಿಮಾ ರಂಗದಲ್ಲಿದ್ದವರೆಲ್ಲ ಬಂದಿದ್ದರಲ್ಲಿ ಯಾವತ್ತು ಅಂತ ನೋಡಿದೆ. ಇಲ್ಲಿ 10,000 ರೂಪಾಯಿ ಕೊಟ್ಟರೆ ಕಣ್ಣು ಗೊತ್ತುಕೊಂಡಿದ್ದು ನೋಡಿದ್ದೀನಿ. ತಾಯಿಗೆ ತಕ್ಕ ಮುಖದಲ್ಲಿ ಆಕೆಯ ಒಂದು ರಾಜವೈಭೋಗದ ಒಂದು ಸಂಭ್ರಮಾಚರಣೆಯನ್ನು ನಾನು ನೋಡಿದ್ದೆ. ಆಕೆಯ ವಿಷಾದ ಆಚರಣೆಯನ್ನು ನಾನು ಕಂಡಿದ್ದೀನಿ. ಯಾಕೆಂದರೆ ಆಕೆ ಕನ್ನಡ, ತಮಿಳು ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದು ಕನ್ನಡಕ್ಕೆ ಕರೆದಾಗ ಬರ್ತಾ ಇರಲಿಲ್ಲ. ಆದರೆ ಕೊನೆಯ ದಿವಸಗಳಲ್ಲಿ ಆಕೆ ಹೇಗಾಗ್ಬಿಟ್ಟಿದ್ಲು ಅಂದರೆ ಯಾರಾದರೂ ಕರೆದ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ಲು. ಯಾಕೆಂದರೆ ಅದು ಸ್ವಯಂ ಕೃತ ಅಪರಾಧ, ಅದನ್ನೆಲ್ಲ ನಾವು ಹೇಳೋಕೆ ಹೋಗ್ಬಾರ್ದು. ಈಗ ಆಕೆ ಯಾವ ಸ್ಥಿತಿಗೆ ಬಂದಿದ್ದರು ಅಂದರೆ ನಮ್ಮ ತಾಯಿಗೆ ತಕ್ಕ ಮಗದಲ್ಲಿ ತಾಯಿ ಪತ್ರ ಮಾಡಿದ್ದಾರೆ. ಅದರಲ್ಲಿ ವಿಶ್ವನಾಥನು ತಂದೆಯೇ ಆದರೆ ವಿಶಾಲಾಕ್ಷಿಯು ತಾಯಿ ಅಂತ ಹೇಳ್ಬಿಟ್ಟು ಸಾಂಗ್ ಬರೆದೆ. ಆ ಸಾಂಗ್ನ ಪಿಕ್ಚರೈಸ್ ಮಾಡಿದ್ದು ನಾ ಬನಾರಸ್ನಲ್ಲಿ ನಾನೇ ಮಾಡಿದೆ. ಮಾಡಿದಾಗ ಸಾವಿತ್ರಿ ಬಂದಿದ್ದರಲ್ಲಿ ಅವ್ರು ಆಕೆ ನೋಡಿದಾಗ ಅಯ್ಯೋ ಅನ್ನಿಸ್ಬಿಡ್ತು ನನಗೆ. ಯಾವ ರೀತಿಯಲ್ಲಿ ನೋಡಿದೆ, ಶಿ ವಾಸ್ ಎ ಪ್ರಿನ್ಸೆಸ್, ರಾಜಕುಮಾರಿ ಥರ ಜೀವನ ನಡೆಸೋರು. ಈಗ ಕೊಡೋ 10,000, 15,000, 20,000 ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದೂರದ ಕಾಶಿಗೆ ಬಂದು ನಾವು ಕೊಟ್ಟು ಹೋಟ್ಲ್ನಲ್ಲಿ ಇಳ್ಕೊಂಡು, ಮುಂಚೆ ಎಲ್ಲ 5-star ಬೇಕಾಗಿತ್ತು ಆಕೆಗೆ. ಅದನ್ನೆಲ್ಲ ಬಿಟ್ಟು ಯಾವ ಸ್ಟಾರ್ ಆದರೂ ಸರಿ ಇರೋಕ್ಕೆ ಜಾಗ ಒಂದು ಸಾಕು, ಕೊಟ್ಟರೆ ಸಾಕು ಅಂತ ಹೇಳಿ ಆ ಸ್ಥಿತಿಗೆ ಬಂದು ಅಲ್ಲಿ ಅದಾದಮೇಲೆ ನಮ್ಮ ಅಲ್ಲಿ ನನಗೆ ಸಾವಿತ್ರಿ ಕೊಂಚ ಪರಿಚಯ ಜಾಸ್ತಿ ಆಗಿದ್ದರಿಂದ ಚಂದ್ರದ ಗೊಂಬೆ ಕರೆದೆ ಆಕೆ. ಆಕೆ ಚಂದ್ರದ ಗೊಂಬೆ ಕರೆದಾಗ ತಾಯಿ ಪತ್ರ ಮಾಡಿದಾಗ ಆಕೆಗೆ 5,000 ರೂಪಾಯಿ ಮಾತಾಡಿದ್ದೆ 2 ದಿವಸದ ಕೆಲಸಕ್ಕೆ. ಪಿಕ್ಚರ್ ಮಾಡಿದ್ದೆ 20 ದಿವಸ, ಅದರಲ್ಲಿ 2 ದಿವಸ ಅವ್ರ ಕೆಲಸ, 1/10. ಅದಕ್ಕೆ 5,000 ರೂಪಾಯಿ ಹೇಳಿದೆ, ನೀವು 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ನೀವು ಬಂದು ಹೋಗಿಮ್ಮ, ನಾನು ಅದ್ರ ಖರ್ಚು ಕೊಡ್ತೀನಿ ಅಂತ. ಆಕೆ ಎಸಿ ಫಸ್ಟ್ ಕ್ಲಾಸ್ ಟ್ರೈನಲ್ಲಿ ಬಂದರು. ಆಕೆಗೆ ಹೇಳಿದ್ದಿದ್ರೆ ಒಂದು ಪ್ಲೇನ್ ಚಾರ್ಟರ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಆಕೆ ಏಳು ಬೀಳು ಎರಡೂ ಹೇಳ್ತಾ ಇದ್ದೀನಿ, ಯಾಕೆಂದರೆ ಸಿನಿಮಾ ರಂಗದಲ್ಲಿ ಇದೆಲ್ಲ ಬಹಳ ಸಹಜವಾಗಿ ನಡೆದೋಗುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಬೇಕಾದಷ್ಟು ನಿರ್ದೇಶನಗಳು ಕೊಡ್ತೀನಿ ಇದಕ್ಕೆ. ಆಮೇಲೆ ಅದರಲ್ಲಿ 5,000 ರೂಪಾಯಿ ಮಾತಾಡಿ ಅಲ್ಲಿ 2,000 ರೂಪಾಯಿ ಕೊಟ್ಟಿದ್ದಲ್ಲ, ಇಲ್ಲಿ 3,000 ರೂಪಾಯಿ ಕೊಟ್ಟೆ ಸರ್ ಕೈ ಹೋಗೋರ ಸರ್. ನನಗೆ ಆಕೆ ಕಣ್ಣು ಗೊತ್ತುಕೊಂಡು ಆ 3,000 ರೂಪಾಯಿನ ಅವಳು ಕೇಳಿದ್ರೆ 1,00,000 ಕೊಡೋರು ಜನಗಳಿದ್ರು ಸರ್. ಉನ್ನತ ಕಾಲದಲ್ಲಿ ಆಕೆ ಉನ್ನತ ಸ್ಥಿತಿಯಲ್ಲಿದ್ದ ಕಾಲದಲ್ಲಿ
ಎಷ್ಟು ಲಕ್ಷ ಕೇಳಿದ್ರು ಕೊಟ್ಟರು ಅವರು. ಈಗ 3,000 ರೂಪಾಯಿ ಕೊಟ್ಟರೆ ಗಂಡು ಗೊತ್ತಕೊಂಡ್ರು. ಅದಾದಮೇಲೆ ನಮ್ಮ ರವಿಚಂದ್ರ ಆಕೇನು ಯಾಕೋ ನಾ ಆಕೇನು ಕರೆದು ಕರೆದು ದುಡ್ಡು ಕೊಡೋಣ ಅಂತ ಹೇಳಿಬಿಟ್ಟು. ಆ ಕಾಲದ 5,000 ರೂಪಾಯಿ ಅಂದರೆ ಈ ಕಾಲದ ಲೆಕ್ಕ ಹಾಕ್ಕೊಳ್ಳಿ, 50,000 ರೂಪಾಯಿ ಲೆಕ್ಕ, 1,00,000 ಲೆಕ್ಕ ಅಂತ ಇಟ್ಕೊಳ್ಳಿ. ಹಾಗೆ ರವಿಚಂದ್ರದಲ್ಲೂ ಯಾಕೆ ಮನಸ್ಸಾಗ ಕರ್ಕೊಂಬಂದು ಹೀಗೆ ಎಲ್ಲದರಲ್ಲೂ ಏಳು ಬೀಳುಗಳು ಇದ್ದೇ ಇರುತ್ತೆ ಅಂತ ಒಬ್ಬ ಮಹಾನ್ ನಟಿ. ಆಕೆ ಜೀವನ ಚರಿತ್ರ ಅವಳ ಜೀವನ ಚರಿತ್ರೆಯನ್ನು ತೆಗೆದಾಗ, ಆಕೆಯ ಬಯೋಗ್ರಫಿಯನ್ನು ಚಿತ್ರ ಮಾಡಿದಾಗ, ಕೀರ್ತಿ ಸುರೇಶ್ ಮೇನಕಾ ಮಗಳು, ಅವಳು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಸಾವಿತ್ರಿ ಲೈಫ್ನ ಅಂದರೆ, ಸಾವಿತ್ರಿನೇ ಆ್ಯಕ್ಟ್ ಮಾಡ್ತಾಯಿದ್ದಾಳೆ ಅನ್ನೋ ಥರದಲ್ಲಿ ಇತ್ತು ನಮಗೆ ಆ ಚಿತ್ರ ನೋಡಿದಾಗ. ವಂಡರ್ಫುಲ್ ಮಹಾನಟಿ, ಆ ಕೀರ್ತಿ ಮಹಾನಟಿನೇ ಹೌದು ನಿಜ. ಅದಕ್ಕಾಗಿ ಅವಳಿಗೆ ನ್ಯಾಷನಲ್ ಅವಾರ್ಡ್ ಬಂತು ಆ ಚಿತ್ರಕ್ಕೆ. ಸೊ ಇಟ್ ಈಸ್ ವರ್ತ್ ಇಟ್, ಯಾರೂ ಡಿಸ್ಪ್ಯೂಟ್ ಮಾಡೋ ಹಂಗೆ ಇಲ್ಲ. ಅದು ಯಾಕೆ ಅವಳಿಗೆ ಕೊಟ್ರಿ ಅಂತ ಕೇಳೋ ಒಂದು ಧ್ವನಿ ಬರಲಿಲ್ಲ ಆಚೆಗೆ. ಹಾಗೆ ಅಂಥ ಒಂದು ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅದು. ಹೀಗೇ ಜೀವನದಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನು ನಾವು ಹೇಳಿದಾಗೆ ನಾವು ಈ ಚಿತ್ರಗಳೆಲ್ಲ, ಬೆಂಕಿ ಬೆಲೆ ಆಗಲಿ, ಚಂದ್ರನ ಗೊಂಬೆ ಆಗಲಿ, ಸಮಯದ ಗೊಂಬೆ ಆಗಲಿ, ಯಾವುದೇ ಗೊಂಬೆ ಆಗಲಿ, ರಾಜ್ಕುಮಾರ್ಗೆ ಇಷ್ಟವಾದ ಜಾಗ ಶೂಟಿಂಗಿಗೆ ಮೈಸೂರು. ನಮಗೂ ಇಷ್ಟವಾದ ಜಾಗ ಮೈಸೂರು ಶೂಟಿಂಗ್ ನಮಗೂ. ಹಾಂ, ನಾವು ನಮಗೇನು ಅಂದರೆ ಅಡ್ವಾಂಟೇಜು ಡೈರೆಕ್ಟ್ರ್ಗಳಾಗಿ, ಪ್ರೊಡ್ಯೂಸರ್ ಡೈರೆಕ್ಟ್ರ್ ನಾವು, ನಮಗೇನು ಅಡ್ವಾಂಟೇಜ್ ಅಂದರೆ ಅಲ್ಲಿ ಮೈಸೂರಿಗೆ ತೊಗೊಂಡೋಗಿ ಹಾಕಿದ್ರೆ ಯಾರನ್ನಾದರೂ ಸರಿ 7 ಗಂಟೆಗೆ ಎಬ್ಬಿಸಿ, 6 ಗಂಟೆಗೆ ಎಬ್ಬಿಸಿ, 7 ಗಂಟೆಗೆ ಶೂಟಿಂಗ್ ರೆಡಿ ಮಾಡ್ಬೋದಾಗಿತ್ತು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಿಮಗೆ ಯಾವ ಥರ ಲೊಕೇಶನ್ ಕೇಳಿ, ನೀವು ಮೈಸೂರು ಸುತ್ತಮುತ್ತಾನೇ ಇದೆ. ಬೆಳಿಗ್ಗೆ 7 ಗಂಟೆಗೆ ನಾವು ಹೊರಟ್ರೆ 8 ಗಂಟೆಗೆ ಆ ಜಾಗ ತಲುಪಬಹುದು ಶೂಟಿಂಗಿಗೆ. ಆ ಜಾಗ ತಲುಪಿ ಅಲ್ಲಿ ಶೂಟಿಂಗ್ ಮಾಡ್ಬೋದಾಗಿತ್ತು, 8 ಗಂಟೆಗೆ ಶೂಟಿಂಗ್ ಮಾಡ್ಬೋದು. ಆ ಕಾಲದಲ್ಲೆಲ್ಲ ಬಿಸಿಲು ನಂಬಿಕೊಂಡೇ ಶೂಟಿಂಗ್ ಮಾಡ್ತಾ ಇದ್ದಿದ್ದು ನಾವು. ಸಾಮಾನ್ಯವಾಗಿ ಏನಾದರೂ ಮೋಡ ಬಂದ್ಬಿಡ್ತು ಅಂದರೆ ನಮ್ಮ ಇದರಲ್ಲಿ ಯಾವುದ್ರಲ್ಲಿ ಅಪರ್ಚಲ್ಲಿ 2.8 ಬರ್ತಾಯಿದ್ವಿ, ಫುಲ್ ಓಪನ್ ಮಾಡ್ರಾಯ ಫುಲ್ ಓಪನ್ ಮಾಡ್ರಾಯ ಅಂತ ಇದ್ದೀರ, ಜಾಸ್ತಿ ಮಾತಾಡೋದು ಲೆನ್ಸೇ ತೆಗೆದುಬಿಡ್ತಾ ಇದ್ವಿ ಅಂತ ಒಂದು ಕಾಲ ಅದು. ಅಲ್ಲಿಯೂ ಅಲ್ಲಿ ಆ ಥರ ಕಾಲದಲ್ಲಿ ಮೈಸೂರು ಸುತ್ತಮುತ್ತ 5 ಗಂಟೆಗೆಲ್ಲ ಕ್ಲೋಸ್ ಆಗೋಗ್ಬಿಡ್ದು. 5:00-5:30 ಕ್ಯಾಮರಾಮನ್ ಹೇಳು ಸರ್ ಲೈಟ್ ಡಲ್ ಆಗಿರ್ಬೇಕು ಸರ್ ವಂಡ ಸಾರ್ ಅನ್ನೋ ಅಂತ ಚುಟ್ಟಿ ಆದರೆ. ಗೌರಿ ಆದರೆ ಚುಟ್ಟ ಮಾಡ್ತಾರಲ್ಲ, 5 ಗಂಟೆಗೆ ಪ್ಯಾಕಪ್ ಮಾಡ್ಬಿಡೋರು. ಸನ್ಸೆಟ್ ಸ್ಟಾರ್ಟ್ ಇದೆಯಾ ಸರ್ ನಿಂತ್ಕೋತೀನಿ, ಅದಿಲ್ಲ ಅಂದರೆ ಹೊರ್ಕೋತೀನಿ ನಾನು, ಯಾಕೆಂದರೆ ಅಷ್ಟೊತ್ತಿಗಾಗಲೇ 5:00-5:30 ಡಾರ್ಕ್ ಆಗೋಗ್ಬಿಡೋದು. ಅದು ಹಾಗೆ ಮೈಸೂರು ಸುತ್ತಮುತ್ತ ಎಲ್ಲ ಎಂತೆಂಥ ಜಾಗಗಳಿದೆ ಸರ್ ಸುತ್ತಮುತ್ತ ಅಂತಂದರೆ, ಬಲಮುರಿ 6 ಕಿಲೋಮೀಟ್ರು, KRS 14 ಕಿಲೋಮೀಟ್ರು, ಈ ಕಡೆ ಬಂದರೆ ಶ್ರೀರಂಗಪಟ್ಟಣ 16 ಕಿಲೋಮೀಟ್ರು. ಅಲ್ಲೆಂಥ ಜಾಗಗಳಿದೆ, ಸಂಗಮ ಇದೆ, ವಂಡರ್ಫುಲ್ ಪ್ಲೇಸ್ ಸಂಗಮ ಇದೆ, ಗೊಸಾಯಿ ಘಾಟ್ ಇದೆ, ಹಿಂದ್ಗಡೆ ಕರಿಬೆಟ್ಟ ಇದೆ ಆಯಿತಾ. ಆ ಕಡೆ ಹೋಯ್ತು ಅಂದರೆ ನಂಜನಗೂಡು ಇದೆ, 16 ಕಿಲೋಮೀಟ್ರಿಗೆ ಕಪಿಲಾ ಬೇಸ್ ಇದೆ, ಕಪಿಲಾನದಿ ಬೇಸ್ ಇದೆ, ಎಂಥ ವಂಡರ್ಫುಲ್ ಬ್ರಿಡ್ಜ್ ಇದೆ, ವಂಡರ್ಫುಲ್ ಬ್ರಿಡ್ಜ್ ಇದೆ, ವಂಡರ್ಫುಲ್ ಲೊಕೇಶನ್ಸ್ ಇದೆ, ದೇವಸ್ಥಾನ ಇದೆ. ಆಮೇಲೆ ಈ ಕಡೆ ಬಂದರೆ ಚುಂಚಿನಕಟ್ಟೆ ಫಾಲ್ಸ್, ಆ ಕಡೆ ಹೋದರೆ ಇದ್ರದ್ದು ಶಿಂಷಾ ನಮ್ಮ ಇದು ಗಗನಚುಕ್ಕಿ ಭರಚುಕ್ಕಿ ಫಾಲ್ಸು. ಇದಕ್ಕಿಂತ ಇನ್ನೇನು ಜಾಗಗಳು ಬೇಕು? ಕೊಂಚ ದೂರ ಹೋಗೋಣ ಅಂತಂದರೆ ಮೇಲ್ಕೋಟೆ, ವಂಡರ್ಫುಲ್ ಪ್ಲೇಸು. ಈ ಕಡೆ ಹೋದರೆ ಸಾಲಿಗ್ರಾಮ ಆ್ಯಂಡ್ ಅದರ್ ಪ್ಲೇಸಸ್, ಏನು ವಂಡರ್ಫುಲ್ ಪ್ಲೇಸಸ್ಸು. ತಲಕಾಡು ವಂಡರ್ಫುಲ್ ಪ್ಲೇಸ್, ಮರಳಕಾಡು ಬೇಕು ಅಂದರೆ ತಲಕಾಡಿಗೆ ಹೋಗಿ, ಇನ್ನೋರು ರಾಜಸ್ಥಾನ್ಗೆ ಹೋಗಿ ಶೂಟ್ ಮಾಡಲೇಬೇಕಾಗಿಲ್ಲ, ನೀವು ಕ್ಲೋಸ್ ಶಾಟ್ಸ್ ಇದ್ದರೆ ಅಲ್ಲಿ ಫಸ್ಟ್ ಕ್ಲಾಸಾಗಿ ಮಾಡ್ಬೋದು. ಅದಲ್ಲದೇ ಶೂಟಿಂಗ್ ಮಾಡಿದ್ದೀನಿ ಅಲ್ಲಿ, ಬೇಸಲ್ಲಿ ಕಾವೇರಿ ಹರಿಯುತ್ತೆ, ಸಾಂಗ್ ಶೂಟ್ ಮಾಡಿದ್ದೀನಿ ಅಲ್ಲಿರುತ್ತೆ ತಲಕಾಡಿನಲ್ಲಿ. ಒಂದು 2 ಕಿಲೋಮೀಟ್ರ್ ಹೋದರೆ ಕಬ್ಬಿನ ಗದ್ದೆ ಭತ್ತದ ಗದ್ದೆಗಳೆಲ್ಲ ಸಿಗುತ್ತೆ, ವಂಡರ್ಫುಲ್ ಗ್ರೀನರಿ, ಎಲ್ಲಿ ಹಸಿರು ವರ್ಷ ಪೂರ್ತಿ ಹಸಿರು ಇರುತ್ತೆ, ಅಲ್ಲಿ ಕಟಾವು ಮಾಡಿದ್ರೆ ಟೈಮ್ ಬಿಟ್ಬಿಟ್ರೆ ವರ್ಷ ಪೂರ್ತಿ ಹಸಿರು ಇರುತ್ತೆ. ಹಳ್ಳಿಗಳು 16 ಹಳ್ಳಿ 18 ಹಳ್ಳಿ ಮೈಸೂರಿನ 3 ಕಿಲೋಮೀಟ್ರ್ ಸುತ್ತಮುತ್ತ ಇದೆ. ಅದು ಎಲ್ಲ ಅವರು ಹಾಗೆ ಉಳಿಸ್ಕೊಂಬಂದಿರಿ, ಎಲ್ಲನೂ ಇದು ಮಾಡಿಲ್ಲ, ಕಾಂಕ್ರೀಟ್ ಕಾಡಾಗಿಲ್ಲ ಅದು, ಅದೆಲ್ಲ ಹಳೆಯ ಪರಂಪರೆಯ ಬಿಲ್ಡಿಂಗ್ಗಳನ್ನ ಹಾಗೆ ಉಳಿಸ್ಕೊ, ತಲೆಮಾರುಗಳಿಂದ ಬಂದಂಥ ಬಿಲ್ಡಿಂಗ್ಸ್ಗಳನ್ನೇ ಉಪಯೋಗಿಸ್ಕೊಂಡಿದ್ದಾರೆ, ಅಲ್ಲಿ ಉಪಯೋಗಿಸ್ಕೊಂಡು ಹಾಗೆ ಇಟ್ಟಿದ್ದಾರೆ ಅದನ್ನು. ಅದು ಅದನ್ನಾಗೆ ನಿಮಗೆ ಏನು ಕೇಳಿದ್ರೂ ಅಲ್ಲಿ ಸಿಗುತ್ತೆ ಸರ್. ರಾಜ್ಕುಮಾರ್ ಅವರು ಅಲ್ಲಿ ಸುಜಾತ ಹೋಟ್ಲ್ ಅಂತ ಇರುತ್ತೋ, 5 ಸ್ಟಾರ್ ಗಿಫ್ಟ್ ಸ್ಟಾರ್ ಕೇಳ್ತಾ ಇರಲ್ಲ, ಅಡುಗೆ ಮನೆ ಖಾಲಿ ಮಾಡಿಸ್ಬಿಡಿ ಅನ್ನೋರು ನಮಗೆ
ಹೋಟೆಲ್ ಫುಲ್ಲಾಗಿ ಬುಕ್ ಮಾಡಿಬಿಟ್ಟಿದ್ದವರು. ಎಲ್ಲ ಟೆಕ್ನಿಷಿಯನ್ಸು ಅಲ್ಲೇ ಇರಬೇಕು, ರಾಜ್ಕುಮಾರ್ ಜೊತೆಲೇ ಇರಬೇಕು. ಇದು 16 ರೂಮ್ ಇತ್ತಲ್ಲಿ, 16 ರೂಮ ತೊಗೊಂಬಿಡೋದು ಹಾಲ್ನಲ್ಲಿ ಇವರಿಗೆ ಕೆಲಸಗಾರಿಗೆ. ಆಗೇನು ಈಗಿನ ಕಾಲದಾಗ ಏನು ಇದಿರ್ತದೆ ಸರ್, 70 ಜನ 60 ಜನ ಇರ್ತಾಯಿದ್ರೆ ಒಂದು ಶೂಟಿಂಗ್ನಲ್ಲಿ, 16 ಜನ 18 ಜನ ಅಬ್ಬಬ್ಬ ಅಂದರೆ 20 ಜನ ಲೈಟ್ ಬಾಯ್ಸು ಸೇರಿ, ಪ್ರೊಡಕ್ಷನ್ ಬಾಯ್ಸ್ ಸೇರಿ 20 ಜನ ಇದ್ರೆ ಭಾಳ ಜಾಸ್ತಿ. ಆರ್ಟಿಸ್ಟ್ಗಳು ಬಿಟ್ಟು ಅಫ್ಕೋರ್ಸ್ ಅವರಿಗೆ 16 ರೂಮ್ ತೊಗೊಂಬಿಟ್ಟು ಅಲ್ಲಿ ಫುಲ್ಲಾಗಿ ಇಡ್ತಾ ಇದ್ದೆ. ನಮ್ಮ ಡ್ಯಾನ್ಸ್ ಡೈರೆಕ್ಟರ್ ಬಂದರೆ ಮಾತ್ರ, ಜಯರಾಮ್ ಅವರು ಬಂದರೆ ನನಗೆ ದಾಸಪ್ರಕಾಶ್ ರೂಮ್ ಬೇಕು ಅನ್ನೋರು, ಅವ್ರಿಗೆ ರೂಮ್ ಕೊಟ್ಬಿಡ್ತದೆ, ದಾಸಪ್ರಕಾಶಲ್ಲಿ ರೂಮ್ ಹಾಕಿಸ್ಕೊಟ್ಬಿಡ್ತದೆ. ನಾನು ದೊರೆಯವರು ದಾಸಪ್ರಕಾಶಲ್ಲಿ ಇರ್ತಾ ಇದ್ವಿ ಅಷ್ಟೇ. ಅನಂತನಾಗ್ ಬಂದರೆ ನನಗೆ ಇನ್ಯಾವುದು ಬೇಡ ಸರ್, ಅಲ್ಲಿ ಹೈ ಪಾಯಿಂಟ್ ಅಂತ ಒಂದು ಹೋಟ್ಲಿದೆ, ಅಲ್ಲೊಂದು ರೂಮ್ ತೆಕ್ಕೊಡಿ ಸರ್. ಸದರ್ನ ಸ್ಟಾರ್ ಕೇಳ್ತಾ ಇರಲಿಲ್ಲ ಆ ಮನುಷ್ಯ, 5-star ಬೇಕು ಅಂತ ಹೇಳ್ತಾ ಇರಲ್ಲ, 3-star ಅದು ಯಾವುದು ಹೈ ಪಾಯಿಂಟ್, ಅಲ್ಲಿ ಹೈ ಪಾಯಿಂಟಲ್ಲಿ ಇಳಿಸಿ ಸರ್ ನನ್ನ ಸಾಕು ಅಂತ. ಸರ್ ಅನಂತನಾಗ್ ಅಲ್ಲಿ ಲಕ್ಷ್ಮಿ ಅಲ್ಲಿ ಎಲ್ಲಿ ಹೈ ಪಾಯಿಂಟಲ್ಲಿ, ಹಾಂ ನಾವು ಪಕ್ಕದಲ್ಲೇ ಸುಜಾತ, ನಾವೆಲ್ಲ ಸುಜಾತದಲ್ಲಿ. ಸೊ ನಮಗೇನಾಗೋದು, ಪಕ್ಕ ಪಕ್ಕದಲ್ಲೇ ಇದ್ದೀನಿ, ಅಲ್ಲಲ್ಲೇ ಇದ್ದೀನಿ, 6 ಗಂಟೆಗೆ ಏರ್ಸೋದು, ಮೇಕಪ್ ಮಾಡಿಸೋದು, 8 ಗಂಟೆಗೆಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೆ. ಅದೊಂದು ದೊಡ್ಡ ಅಡ್ವಾಂಟೇಜ್. ಹಾಗೆ ನೀವು ಅಡ್ವಾಂಟೇಜ್ ಅಂದಾಗ, ಇದನ್ನ ಅಡ್ವಾಂಟೇಜ್ ಅಂದಾಗ ನಾನು ನೋಡಿ, ನೀವು ನಮ್ಮ ಇದ್ರದ್ದು ಹಾಡು ಯಾವುದು ಬೆಂಕಿ ಬೆಲೆ ಹಾಡು ಓಪನಿಂಗ್ ಸಾಂಗ್ ಇದೆಯಲ್ಲ, ನಿನ್ನ ನಗು ಹೂ ಅಂತ ಒಂದು ಹಾಡು ಇದೆಯಲ್ಲ, ಅದರಲ್ಲಿ ನೀವು ಗಮನಿಸಿ, ಅದರ ಲೊಕೇಶನ್ಸ್ ಗಮನಿಸಿ, ಎಲ್ಲ ಮೈಸೂರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಗದ್ದೆ ಬಯಲುಗಳಲ್ಲಿ ಮಾಡಿರ್ತಕ್ಕಂಥ ಹಾಡದು. ಅದರಲ್ಲಿ ಆ ಹಾಡಲ್ಲಿ ಸೈಕಲ್ ಮೇಲೆ ಹೋಗ್ತಾರೆ, ಜ್ಞಾಪಕ ಇದೆಯಾ? ಅದು ಆ ಪಿಕ್ಚರ್ ನೋಡ್ಬಿಟ್ಟು ಸೈಕಲ್ ಪಾಪ್ಯುಲರ್ ಆಗೋದಲ್ಲದೇ ಸೈಕಲ್ ಮೇಲೆ ಲವರ್ಸ್ನ ಕೂರಿಸ್ಕೊಂಡು ಹೋಗೋದು ಪ್ರಾರಂಭ ಆಗೋದು. ಅದು ಯಾಕೆಂದರೆ ಅಲ್ಲಿವರೆಗೂ ಹೆಚ್ಚು ಕಮ್ಮಿ ಜನಗಳಿಗೆ ಗೊತ್ತಿರಲಿಲ್ಲ ಹುಡುಗಿನ ಮುಂದ್ಗಡೆ ಕೂರಿಸ್ಕೊಂಡು ಹೋಗ್ಬೋದು ಅಂತ. ಆ ಚಿತ್ರ ನೋಡಿದ ಮೇಲೆ ಅವರವ್ರ ಪ್ರೇಮಿಗಳನ್ನು ಅವರು ಸೈಕಲ್ ಮೇಲೆ, ಆಗಿನ ಕಾಲದಲ್ಲಿ ಸೈಕಲ್ಲೇ ದೊಡ್ಡ ಒಂದು ವಿಷಯ, ಅದರಲ್ಲಿ BSA ಫಿಲಿಪ್ಸ್ ಅಂತ ಬರ್ತಾಯಿತ್ತು, ಅದು ಬಿಟ್ಟು ರ್ಯಾಲಿ ಅಂತ ಒಂದು ಬರೋದು, ಅದು ಬ್ರ್ಯಾಂಡೆಡ್ ಸೈಕಲ್ ಅದು. ರ್ಯಾಲಿ ಇರೋನು ಸಾವುಕಾರ, ಇದು BSA ಫಿಲಿಪ್ಸ್ ಇಟ್ಟಿರೋನು ಮಧ್ಯಮ ವರ್ಗದವನು, ಬಡವನಿಗೆ ಇಲ್ಲವೇ ಇಲ್ಲ, ಬಡವನಿಗೆ ಕಾಲೇ ಸೈಕಲ್ಲು, ಕಾಲೇ ಸೈಕಲು ಅಂತ. ಮಧ್ಯಮ ವರ್ಗದವ್ರಿಗೆ ಆಗಿನ ಇದು ಸಾವುಕಾರರಿಗೆ ರ್ಯಾಲಿ ಸೈಕಲ್ಲು, ಅದು ಅವ್ರಿಗೆ ಏರೋಪ್ಲೇನ್ ಲೆಕ್ಕ. ಅದು ಆ ಥರ ಒಂದು ಕಾಲದಲ್ಲಿ ಆ ಹುಡುಗಿನ ಕೂರಿಸ್ಕೊಂಡು ಧೈರ್ಯವಾಗಿ ಹೋಗ್ಬೋದು ಅನ್ನೋ ಒಂದು ಐಡಿಯಾ ಬಂದಿತ್ತು ಆ ಚಿತ್ರ ನೋಡಿದ ಮೇಲೆ. ಅದರಲ್ಲೂ ನಾವು ಬಿಡಿ, ಪ್ರೇಮಿಗಳ ಕತೆ ಆಗಲೂ ಇತ್ತು ಈಗಲೂ ಇದೆ. ಅದು ರೋಮನ್ಸ್ ಕಾಲದಿಂದ ಬಂದಿರೋ ಪ್ರೇಮ ಕಥೆಗಳು, ಅದು ಇವತ್ತು ರೋಮಿಯೋ ಜ್ಯೂಲಿಯೆಟ್ಟಿಂದ ಬಂದಿರೋ ಕಥೆಗಳು ಸಿನಿಮಾದಲ್ಲೇ ಇವತ್ತಿಗೂ ನಡೀತಾ ಇರೋದು ಪ್ರೇಮಿಗಳ ಕಥೆನೇ. ಇವತ್ತು ಯಾವ ಸಿನಿಮಾ ತಗೊಳ್ಳಿ, ಪ್ರೇಮಿಗಳೇ ರೋಮಿಯೋ ಜ್ಯೂಲಿಯೆಟ್, ಎಲ್ಲ ರೋಮಿಯೋ ಜ್ಯೂಲಿಯೆಟ್ ಕಥೆಗಳು ಇವಾಗ ನಡೀತಾ ಇದೆ. ಸರಿ, ಇವಾಗ ನಮ್ಮ ಕಥೆಗೆ ಬರೋಣ, ರೋಮಿಯೋ ಕಲ್ಟ್ರ ಕಥೆ ಬಿಟ್ಬಿಟ್ಟು. ಸಮಯದ ಗೊಂಬೆ ಆದಮೇಲೆ ಭಾರತನವರು ಹೇಳಿದ್ರು, ವಸಂತ ಗೀತಾದಲ್ಲೇ ಹೇಳಿದರು, ಏ ಅಪ್ಪು ತುಂಬ ಚೆನ್ನಾಗಿ ಹಾಕ್ಬಿಡ್ತಾನೆ ಭಗವಾನ್, ಅವನು ಅವನೇ ಇರೋ ಹಾಗೆ ಒಂದು ಕತೆ ಬರೀ ಹಾಗೆ ಅಂದರು, ನೋಡೋಣ ಅಂದರು. ಅವ್ರ ಮಾತು ಬಹಳ ಇತ್ತು ಸಮಯದ ಗೊಂಬೆ ಟ್ರೈಬ್ನಲ್ಲಿ, ಭಾರತದವ್ರು ಹೇಳಿದ ಮಾತು ಜ್ಞಾಪಕ ಬಂತು. ಭಾರತದವ್ರು ಆವಾಗ ಒಂದ್ಸಲ ಜ್ಞಾಪಿಸಿದ್ರು ನನಗೆ ಸಮಯದ ಗೊಂಬೆ ಟೈಮ್ನಲ್ಲಿ ಅಪ್ಪು. ಆವಾಗ ನಾನು ಯೋಚನೆ ಮಾಡಿದೆ ಯಾವ ಕತೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ, ಆಲ್ಫ್ರೆಡ್ ಹಿಚ್ಕಾಕ್ ಚೇಸ್ ಎ ಕ್ರಿಕೆಟ್ ಶ್ಯಾಡೋ ಅಂತ ಒಂದು ಪಿಕ್ಚರ್ ಬಂತು, ಚೇಸ್ ಎ ಕ್ರಿಕೆಟ್ ಶ್ಯಾಡೋ ಅಂತ ಒಂದು ಪಿಕ್ಚರ್ ಬಂತು. ಅದರಲ್ಲಿ ಕೊನೆಯವರೆಗೂ ಗೊತ್ತಾಗಲ್ಲ ಯಾರು ಕೀಳೆ ಮರ್ಡ್ರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೊನೆಗೆ ಗೊತ್ತಾಗುತ್ತೆ. ಅದರಲ್ಲಿ ಟ್ವಿನ್ಸ್ ಥರ ಇರ್ತಾರೆ, ಬಟ್ ದೇ ಆರ್ ನಾಟ್ ಟ್ವಿನ್ಸ್. ಒಬ್ಬೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು, ಮರ್ಡ್ರನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂಥೇಳಿ ತನ್ನ ಮಗನೇ ಬಲಿಯಾಗಿ ಕೊಡೋದಕ್ಕೆ ರೆಡಿಯಾಗಿರ್ತಾನೆ. ಅದು ಕತೆ. ಅದು ರಾಜ್ಕುಮಾರ್ ಫಾದರು, ಅಪ್ಪು ಸನ್ನು. ಅಲ್ಲಿ ಮರ್ಡ್ರ್ ಆಗಿರುತ್ತೆ, ಆ ಮರ್ಡ್ರ್ ಆಗಿರೋದನ್ನ ಇವ್ರು ಕಳಿಸ್ತಾರೆ, ಅಲ್ಲಿ ಅವನ ಥರನೇ ಇರೋ ಹುಡುಗನ ಇವ್ರು ಕಳಿಸ್ತಾರೆ. ಕಳಿಸಿ ಅದು ಆ ಕತೆ ಯಾರಿವನು ಅಂತ ಮಾಡಿದೆ. ತುಂಬ ಮೆಚ್ಚಿಕೊಂಡ್ರು,
ಭರತನವರು ಮೆಚ್ಕೊಂಡ್ರು, ಅಣ್ಣ ಮೆಚ್ಕೊಂಡ, ಭರತಪ್ಪ ಮೆಚ್ಕೊಂಡ, ಎಲ್ಲರೂ ಮೆಚ್ಕೊಂಡ್ರು. ಯಾರಿವನು ಮಾಡಿದ್ವಿ ಅದು ವಂಡರ್ಫುಲ್ಲಾಗಿ ಅಪ್ಪು ಆರ್ಟ್ ಮಾಡಿದ್ದಾನೆ ಅದರಲ್ಲಿ. ಎರಡು ಮಾತು ಅವನೇ ಹೀರೋ, ಅದರ ಅಪ್ಪು ಹೀರೋ, ಅವರಪ್ಪ ಸಪೋರ್ಟಿಂಗು, ಅಪ್ಪು ಹೀರೋ ಅಪ್ಪ ಸಪೋರ್ಟಿಂಗು. ಅದರಲ್ಲಿ ಯಾರಿವ್ರಲ್ಲಿ ವಯಸ್ಸಾದ ಒಂದು ರೋಲ್ ಬರುತ್ತೆ, ಅಜ್ಜಿ, ಇವ್ರಿಗೆ ಅಜ್ಜಿಯಾಗಿ, ಅಪ್ಪುಗೆ ಅಜ್ಜಿ. ಅದು ಅಪ್ಪು ಹೆಸರು ಆಗ ಲೋಹಿತ್ ಅಂತಿತ್ತು, ಆಮೇಲೆ ಪುನೀತ್ ಅಂತಾಗಿತ್ತದು. ಯಾವುದೋ ಜಾತಕದಲ್ಲಿ ಹೇಳಿ ತೋರಿಸಿ ಆ ಹೆಸರು ಬೇಡ. ಅದರಲ್ಲೇ ಶ್ರೀನಾಥ್ ಮಗನ ಹೆಸರು ಲೋಹಿತ್ ಅಂತಿತ್ತು, ಅದು ಬೇಡ ಅಂತ ಹೇಳಿ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡಿದಾಗ ಪುನೀತ್ ಅಂತ ಹೆಸರು ಹಿಡಿದ್ದೆ, ಹೆಸರು ಕೊಟ್ಟರು. ಒಂದು ದೃಶ್ಯ, ಅದರಲ್ಲಿ ಹುಡುಗ ಹೊರಟೋಗಿರ್ತಾನೆ, ಎಲ್ಲೋ ಕಾಣಿಸ್ತಾ ಇಲ್ಲ, ಕ್ಲೈಮ್ಯಾಕ್ಸ್ ಹೆಚ್ಚು ಕಮ್ಮಿ ಕಾಣಿಸ್ತಾ ಇದ್ದಾಗ ಆರ್ಟಿಸ್ಟ್ ಹೇಳಿದೆ ನಾನು, ಯಾಕೋ ಇದು ತುಂಬ ಈ ಸೀರೆನೇ ಉಟ್ಕೊಂಡಿರೋದು ಈ ಸಿಚುಯೇಷನ್ಗೆ ತುಂಬ ಭಾರಿಯಾಗಿ ಕಾಣಿಸ್ತಾ ಇದೆ, ದಯವಿಟ್ಟು ಚೇಂಜ್ ಮಾಡಿ. ದೊರೆನ ಕರೀರಿ, ಕರೆದು ದೊರೆ ಏನು, ಅಯ್ಯೋ ನಿಮ್ಗೆ ಇಷ್ಟ ಬಂದಿದ್ದು ಹಾಕೊಳ್ಳಿ ಅಂದ್ಬಿಟ್ರು ದೊರೆ, ಏನು ಪರವಾಗಿಲ್ಲ ಅಂದ್ಬಿಟ್ರು. ನೋಡಿದ್ರೆ ಅವ್ರಿಗೂ ನಿಮಗೂ ಇರೋ ವ್ಯತ್ಯಾಸ ಇಷ್ಟೇ, ಅವರು ಹಾಕ್ಕೊಳ್ಳಿ ಅಂತಾರೆ, ನೀವು ಬೇಡ ಅಂತೀರ, ನಾನು ಹಾಕ್ಕೋತೀನಿ, ಚೇಂಜ್ ಮಾಡೋದಿಲ್ಲ ಅಂದರು. ಬೇಡ ಬಿಡಿ ಅಂತ ನಾನು ದೊರೆಯವ್ರು ಹೇಳಿದ ಮೇಲೆ ಮುಗಿದಾಯ್ತು ಅದಕ್ಕೆ, ನಾನು ಲಕ್ಷ್ಮಣ್ ರೇಖೆ ಅದು ಆಯಿತು ಬಿಡಿ ಹಾಕು. ಬಟ್ ಅದನ್ನು ದೊರೆ ಆಮೇಲೆ ನನಗೆ ಹೇಳಿದ್ರು, ಏನು ದೊರೆ ಈ ಥರ ಸರಿಯಾಗಿರಲಿಲ್ಲ ದೊರೆ, ರೀ ಆಡಿಯನ್ಸ್ ಅದೆಲ್ಲ ಎಲ್ಲರೂ ನೋಡ್ತಾರೆ, ಯಾರು ಯಾವ ಸೀರೆ ಹುಟ್ಟಿರ್ತಾರೆ ಅಂತ ನೋಡ್ತಾರೆ ರೀ, ಕತೆ ಮೇಲೆ ಹೋಗ್ತಾರೆ, ಆರ್ಟಿಸ್ಟ್ ಮುಖ ನೋಡ್ತಾರೆ ಅಷ್ಟೇ ಹೊರತು ಬಟ್ಟೆ ಏನು ಹಾಕಿದ್ದಾರೆ ಅಂತ ಯಾರು ನೋಡಿ, ಅದನ್ನು ಯಾರು ಕೇಳೋರು ಯಾರು ಇದ್ದಾರೆ ನಮ್ಮನ್ನು ಬಂದು, ಯಾಕೆ ಸರ್ ಆ ಸೀನಲ್ಲಿ ಅಷ್ಟು ಬಟ್ಟೆ ರಿಚ್ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಯಾರು ನಮ್ಮನ್ನು ಕೇಳ್ತಾರೆ, ಸುಮ್ಮನೆ ರೀ ಭಗವಾನ್ ಅಂದ್ಬಿಟ್ರು. ಆಯಿತು ಬಿಡಿ ಅಂತಂದೆ. ಹಾಗೆ ಕೆಲವರು ಸನ್ನಿವೇಶಕ್ಕೆ ತಕ್ಕಾಗೂ ಬಟ್ಟೆಗಳನ್ನ ಹಾಕ್ಕೋತಾರೆ, ಕೆಲವರು ತಮಗಿಷ್ಟವಾದ ಬಟ್ಟೆಗಳನ್ನ ಹಾಕ್ಕೋತಾರೆ, ಇಷ್ಟೇ ವ್ಯತ್ಯಾಸ ಸಿನಿಮಾದಲ್ಲಿ ಇರತಕ್ಕಂಥದ್ದು. ಬಟ್ ನಮಗೆ ಆ್ಯಸ್ ಡೈರೆಕ್ಟರ್ಸ್ ವಿ ಮೇ ಫೀಲ್ ಇದು ಸರಿ ಇಲ್ವಲ್ಲ ಈ ಸನ್ನಿವೇಶಕ್ಕೆ ಅಂತ. ಬಟ್ ವೆನ್ ಆರ್ಟಿಸ್ಟಸ್ ಇದೇ ಹಾಕ್ಕೊಳ್ತಿದ್ರೆ ಹಾಕೋಮ್ಮ ಇದೆ, ಯಾಕೆಂದರೆ ನಮಗೆ ಗೊತ್ತು ನಮ್ಮ ಕತೆ ಮೇಲೆ ನಮ್ಮ ಸಂಭಾಷಣೆ ಮೇಲೆ ಜನಗಳ ಕಾನ್ಸಂಟ್ರೇಷನ್ ಇರುತ್ತೆ. ದೊರೆ ಭಗವಾನ್ ಅವರ ನನ್ನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತಾ ಇರತಕ್ಕಂಥ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ರಾಜ್ಕುಮಾರ್ ಅವರು ಅಷ್ಟಾಗಿ ಹೆಚ್ಚಾಗಿ ಪಿಕ್ಚರ್ಗಳೆಲ್ಲ ಆ್ಯಕ್ಟ್ ಮಾಡ್ತಿರ್ತಾರಲ್ಲ, ಯಾರಿವನು ಆದಮೇಲೆ ನಮಗೊಂದು ಕೊಂಚ ಇದು ಸಿಕ್ತು. ಆಗ ತಿರ್ಗಾ ತರಾಸು ಕಾದಂಬರಿ ಓದಿದ್ವಿ, ಬಿಡುಗಡೆ ಬೀಡಿ ಚೆನ್ನಾಗಿತ್ತು. ತಿರ್ಗಾ ಅನಂತನಾಗ ಲಕ್ಷ್ಮೀನ ಹಾಕ್ಕೊಂಡು ಆ ಚಿತ್ರವನ್ನು ತೆಗೆದ್ವಿ ಅಂತ ಇಟ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಓಡ್ತು. ನಾವು ಮಾಡಿದ ಚಿತ್ರಗಳಲ್ಲಿ ನಾವು ಸೋಲನ್ನೇ ಕಂಡಿಲ್ಲ. ಇದಾದ ಮೇಲೆ ಆ ಟೈಮ್ನಲ್ಲಿ ಲಕ್ಷ್ಮಿ ಏನು ಹೇಳಿದ್ಲು ಅಂದರೆ, ನಮಗೂ ಲಕ್ಷ್ಮಿಗೂ ತುಂಬ ನಿಕಟವಾದಂಥ ಸಂಬಂಧ ಇತ್ತು. ಅನೇಕ ಚಿತ್ರಗಳಲ್ಲಿ ನಟಿಸಿದ್ರೆ ನಾವು ನಮ್ಮ ಕೆಲಸದ ರೀತಿ ನಿರ್ದೇಶನದ ಕೆಲಸದ ರೀತಿ ಗೊತ್ತಿದ್ದು. ಅವ್ರಿಗೆ ಅವ್ರು ಬಂದು ಹೇಳಿದ್ಲು, ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಣ ಅಂತ ಇದ್ದೀನಿ, ನೀವು ಡೈರೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಅಮ್ಮ ನಾವು ಹೇಳಿದ ಪಿಕ್ಚರ್ನಲ್ಲೆಲ್ಲ ಆ್ಯಕ್ಟ್ ಮಾಡಿದ್ಯಾ, ನೀನು ಹೇಳಿದ ಪಿಕ್ಚರ್ ನಾವು ಡೈರೆಕ್ಟ್ ಮಾಡೋಲ್ವ ಅಂತ ಕೇಳಿದ್ವಿ. ಹೇಳಿದ್ರಿ ಅದಕ್ಕೆ ಅಯ್ಯೋ ಅವಳು ಕುಣಿದು ಬಿಟ್ಲು, ಅಯ್ಯೋ ನನಗೆ ತುಂಬ ಸಂತೋಷ ಆಗ್ತಾಯಿದೆ, ಯಾವುದಾದ್ರೂ ಒಂದು ಕತೆ ತೊಗೊಳ್ಳಿ ನಿಮ್ಗೆ ಇಷ್ಟವಾದ್ದು ಹಾಗೆ. ತಿರ್ಗಾ ನಮ್ಮ ತಾರಾಸು ಈ ಸೇಡಿನೇ ಹಕ್ಕಿಗೆ ನಮ್ಮ ಆಸ್ಥಾನ ವಿದ್ವಾನ್ ಶಂಕರ್ ಉದಯ ಶಂಕರ್ ಬಂದ್ಬಿಟ್ಟೆ. ಅದಕ್ಕೆ ಮುಂಚೆ ಬಿಡುಗಡೆ ಬೀಡಿ ಮಾಡುವಾಗ ಉದಯ ಶಂಕರ್ ನಮ್ಮ ಕೈಗೆ ಸಿಕ್ಕಲಿಲ್ಲ, ಅವನ್ನೆಲ್ಲೋ ಬೇರೆ ಬೇರೆ ಪಿಕ್ಚರ್ಗಳು ಭಾಳ ಬಿಸಿ ಆಗ್ಬಿಟ್ಟ, ಏನೋ ಒಂದು ತಿಂಗಳಾಗುತ್ತೆ ಕಣೋ ಡೈಲಾಗ್ ಕೊಡೋದು ಅಂದ್ಬಿಟ್ಟ. ಒಂದು ತಿಂಗಳು ಎರಡು ತಿಂಗಳಾದರೆ ವೆಯ್ಟ್ ಮಾಡೋಕ್ಕಾಗಲ್ಲ ಕಣೋ, ಹಾಂ ಒಂದು ತಿಂಗಳಾದಮೇಲೆ ಸ್ಟಾರ್ಟ್ ಮಾಡ್ತೀನಿ ಬರೆಯೋದಕ್ಕೆ ಅಂದ. ನೀವು ಒಂದು ತಿಂಗಳಾದರೆ ಎರಡು ತಿಂಗಳಾಗುತ್ತೆ ನನಗೆ, ಕಷ್ಟ ಆಗುತ್ತೆ, ಅಲ್ಲಿವರೆಗೂ ಕಾಡೋ ಕಾಯ್ ಟೈಮ್ ಇಲ್ಲ ನನಗೆ, ಕಾಲ್ ಶೀಟ್ಸ್ ಇದೆ, ಅನಂತನಾಗ ಲಕ್ಷ್ಮೀ ಬೇಡ ಅಂತ ಹೇಳಬರಿ, ಏನಮ್ಮ ಮಾಡೋದು ಅಂತಂದ. ಆವಾಗ ನನಗೂ ನಮಗೆ ಓಡಿದ್ದು ಬಿ ಎಲ್ ವೇಣುವರು, ಬಿ ಎಲ್ ಎಣ್ಣವ್ರು ಕತೆಗಳು ಓದಿದ್ವಿ, ಚೆನ್ನಾಗಿ ಬರೆಯೋರು ಸಂಭಾಷಣೆ. ಇವಾಗ ನೋಡಿ ಅವ್ರ ಕತೆಗಳೆಲ್ಲ ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲರೂ ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರ ಕೈಲಿ ಬರೆಸ್ತಾ ಇದ್ದಾರೆ. ಏನು ಸರ್ ನಮ್ಮ ಚಿತ್ರಗಳಲ್ಲಿ ಮಾಡಿದವರು ಎಲ್ಲರೂ ಒಂದು ಉತ್ತಮವಾದ ಒಂದು ಉನ್ನತವಾದ ಸ್ಥಾನದಲ್ಲಿದ್ದಾರೆ ಅಂದಾಗ ಅದಕ್ಕಿಂತ ಬೇರೆ ತೃಪ್ತಿ ಏನು ಬೇಕು, ಅದಕ್ಕಿಂತ ಬೇರೆ ಆನಂದ ಏನು ಬೇಕು ಹೇಳಿ, ಯಾರನ್ನ ಕೇಳಿ,
ನೀವು ಜಯಂತಿ ಆಗಲಿ, ಭಾರತಿ ಆಗಲಿ, ಉದಯ್ ಕುಮಾರ್ ಆಗಲಿ, ಕಲ್ಪನಾ ಆಗಲಿ, ರಾಜ್ಕುಮಾರಿ ಆಗಲಿ, ರಾಜನ್ ನಾಗೇಂದ್ರ ಆಗಲಿ, ವೆಂಕಟೇಶ್ ಆಗಲಿ, ಯಾರೇ ಆದ್ರೂ ಎಲ್ಲ ಟಾಪ್. ಹಾಗೆ ಇವರು ಟಾಪ್, ಬೇಲ್ಬೆಣ್ಣನು ಸಿನಿಮಾ ರಂಗದಲ್ಲಿ ಟಾಪ್ಗೆ ಬಂದಿದ್ದಾರೆ. ಈಗ ನಮ್ಮ ಸಹವಾಸದ ಒಂದು ಫಲನೋ ಏನೋ ಗೊತ್ತಿಲ್ಲ ಅದು, ಬಟ್ ದೇ ಆರ್ ಆಲ್ ವೆರಿ ಹ್ಯಾಪಿ. ಪಿಕ್ಚರ್ಗೆ ಎಂಟ್ರ್ ಆಗೋಕ್ಕೆ ಮುಂಚೆನೆ ರಾಜ್ಕುಮಾರ್ದೊಂದು ರೂಲ್ಸ್ ಇತ್ತು, ನೀನು ಮಕ್ಕಳನ್ನು ಸಿನಿಮಾ ರಂಗಕ್ಕೆ ತರಬೇಕಾದ್ರೆ ಅವ್ರಿಗೆ ಫಸ್ಟ್ ಮದುವೆ ಮಾಡಿ ಆಮೇಲೆ ಕರ್ಕೊಂತು. ಯಾಕೆಂದರೆ ಅವ್ರ ಐಡಿಯಾ ಏನಂದರೆ, ಅಕಸ್ಮಾತ್ ಮಗ ಸಿನಿಮಾದಲ್ಲಿ ಪಾರ್ಟ್ ಮಾಡಿ ಅವನ ಜೊತೇಲಿ ಆ್ಯಕ್ಟ್ ಮಾಡಿದ ಹೀರೋಯಿನ್ನ ಕರ್ಕೊಂಬಂದು ನಾನು ಮದುವೆ ಮಾಡ್ಕೋತೀನಿ ಅಂದರೆ ನಮ್ಮ ಕೈಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಗ ನಮ್ಮ ಇಷ್ಟದಂತೆ ಮದುವೆ ಆಗಲ್ಲ. ಈಗ ನೀವು ಹೆಣ್ಣು ಹುಡುಕು ಮದುವೆ ಮಾಡು ಅಂದರೆ, ಮದುವೆ ಮಾಡಿಬಿಟ್ಟು ಸಿನಿಮಾ ರಂಗಕ್ಕೆ ಕಳಿಸು, ಆವಾಗ ಯಾವ ರೀತಿಯಾದಂಥ ಅಪವಾದ ಬರೋಕ್ಕೂ ಅವಕಾಶ ಇರಲ್ಲ. ನಮ್ಮ ಮಕ್ಕಳು ನಮ್ಮ ಹಿಡಿತದಲ್ಲಿರ್ತಾರೆ ಅಂದಾಗ ಬಂಗಾರಪ್ಪನವ್ರ ಮಗಳನ್ನ ಕರ್ಕೊಂಬಂದು ಗೀತಾ ಶಿವರಾಜ್ಕುಮಾರ್ ಗೀತಾನ ಮದುವೆ ಮಾಡಿಸಿ ಸಿನಿಮಾ ರಂಗಕ್ಕೆ ಶಿವರಾಜ್ ಎಂಟ್ರಿ. ಮದುವೆ ಆದ್ಮೇಲೆ ಸಿನಿಮಾಗೆ ಎಂಟ್ರಿ. ಹಾಗೆ ಮೂರು ಮಕ್ಕಳಿಗೂ ಹಾಗೆ ಮಾಡಿದ್ರು. ಅವ್ರ ಬ್ರದರ್ ವಸಂತ್ ಅಂತ ಹೇಳಿ, ಬಂಗಾರಪ್ಪನವ್ರ ಮೊದಲನೇ ಮಗ, ಬಂಗಾರಪ್ಪನವ್ರ ಮಗಳ ಗೀತಾ, ಬಂಗಾರಪ್ಪನವ್ರ ಮೊದಲನೇ ಮಗ ವಸಂತ್, ಈಗ ಕುಮಾರ್ ಬಂಗಾರಪ್ಪ ಆಗಿದ್ದಾರೆ ಅವರು. ಪಾರ್ಥನವ್ರು ಹೇಳಿದ್ರು, ಗೀತಾ ಅಣ್ಣ ತುಂಬ ಚೆನ್ನಾಗಿದ್ದಾನೆ, ಅವನಿಗೋಸ್ಕರ ಒಂದು ಕತೆ ಮಾಡು. ವಿಜಯೋತ್ಸವ ಅಂತ ಒಂದು ಕತೆ ಮಾಡಿದ್ವಿ. ಉದಯಶಂಕರ್ ಕೊಟ್ಟ, ಉದಯಶಂಕರ್ ಸುಂದರ್ ಕೊಟ್ಟರು. ಅವ್ರು ಕೊಟ್ಟಿದ್ದ ಕತೆನ ನಾವು ಮಾಡಿದ್ವಿ. ಆಗ ನಾ ಕುಮಾರ್ ಬಂಗಾರಪ್ಪ ಅವರ ಪರಿಚಯ ಆಯಿತು ನನಗೆ. ಈಗ ಮಿನಿ ಇದಾಗಿದ್ದಾರೆ, ಎಮ್ ಎಲ್ ಎ ಆಗಿದ್ದಾರೆ ಅವರು. ತುಂಬ ಒಳ್ಳೆ ಮನುಷ್ಯ ಸರ್. ಅದೇನು ಆ ರಾಜ್ಕುಮಾರ್ ಫ್ಯಾಮಿಲಿಗೆ ಅಂಟ್ಕೊಳ್ಳೋರೆಲ್ಲ ಒಳ್ಳೆಯವ್ರು ಆಗ್ತಾರಲ್ಲ, ಹೇಗೆ ಸರ್? ಬಂಗಾರಪ್ಪನವರು ರಾಜಕೀಯದಲ್ಲಿ ಎಂಥ ವ್ಯಕ್ತಿಯಾಗಿದ್ದರೂ ನಮಗೆ ಬೇಕಾಗಿಲ್ಲ ಸರ್. ಅವ್ರಿಗೂ ಏಳು ಬೀಳುಗಳು ಬೇಕಾದಷ್ಟಿತ್ತು ನನಗೆ ಗೊತ್ತಿಲ್ಲದಂಗೆ. ಅದು ಬಿಟ್ಬಿಡಿ ಸರ್. ವ್ಯಕ್ತಿಶಃ ಬಂಗಾರಪ್ಪ ನಿಜವಾಗ್ಲೂ ಬಂಗಾರಪ್ಪನೇ ವ್ಯಕ್ತಿಶಃ ನಾನು ಹೇಳೋದು. ರಾಜಕೀಯದಲ್ಲಿ ಬಿಡಿ, ಅವ್ರಿಗೆ ಬೇಕಾದಷ್ಟು ಗ್ರಾಫ್ ಅವ್ರದ್ದು ಹಿಂಗೆ ಹಂಗೆ ಎಲ್ಲ ಹೋಗಿದೆ, ಅದನ್ನು ನಾವು ಚರ್ಚೆ ಮಾಡೋದು ಬೇಡ, ಇಲ್ಲಿ ಹೇಳೋದು ಬೇಡ. ವೈಯಕ್ತಿಕವಾಗಿ ನಾವು ನೋಡಿದಾಗ, ಯಾಕೆಂದರೆ ರಾಜ್ಕುಮಾರ್ ಬೀಗರಾಗಿದ್ದೇನೆ ನಾನು, ಅವ್ರ ಹತ್ತಿರದಿಂದ ಬಲ್ಲೆ. ಬಂಗಾರಪ್ಪನ ನಿಜವಾಗ್ಲು ಬಂಗಾರ. ವಿಜಯೋತ್ಸವ ಒಪ್ಕೊಂಡ್ವಿ, ಅವರ ಮೊದಲನೇ ಚಿತ್ರ ವಿಜಯೋತ್ಸವ. ಆಮೇಲೇ ಅಶ್ವಮೇಧ ಅದು ಇದು ಎಲ್ಲ ಮಾಡಿದ್ರು, ಅದು ಬಿಡಿ. ಅದು ಆಮೇಲೆ ಅವರು ಫಿಲ್ಮ್ ಜರ್ನಿ ಆಯಿತು. ಫಿಲ್ಮ್ ಜರ್ನಿ ಬಿಟ್ಟು ಅವರು ರಾಜಕೀಯ ಜರ್ನಿಗೆ ಹೋದರು. ಅವ್ರು ಯಾವುದಾದ್ರು ಒಂದು ಇಟ್ಕೊಂಡಿದ್ರು, ಸಿನಿಮಾ ಇಟ್ಕೊಂಡಿದ್ರು, ಸಿನಿಮಾದಲ್ಲೇ ಬಂದಿರೋರು ಶೈನಾಗಿರು. ತುಂಬ ಚೆನ್ನಾಗಿ ಮಾಡೋರು, ಆ್ಯಕ್ಟಿಂಗು ಮಾಡೋರು. ಇಲ್ಲದೆ ಹೋದರೆ ರಾಜಕೀಯಕ್ಕೆ ಹೋದರು, ಅಲ್ಲೂ ಫಸ್ಟ್ ಕ್ಲಾಸಾಗಿ ಇವಾಗ ಶೈನ್ ಆಗಿದ್ದಾರೆ. ಸರಿ, ವಿಜಯೋತ್ಸವ ಆಯಿತು. ವಿಜಯೋತ್ಸವ ಆದಮೇಲೆ ನಾವು ನಮ್ಮದೊಂದು ಪಿಕ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ದೊರೆ ಯೋಚನೆ ಮಾಡಿ ತೊಗೊಂಡು, ಯಾವುದು ಕಾದಂಬರಿ ಅಗೇನ್, ಕಾದಂಬರಿಗೆ ಮೊರೆ ಹೋಗ್ತಾ ಇದ್ವಿ ಜಾಸ್ತಿ ನಾವು. ಗಗನ ತೊಗೊಂಡ್ವಿ, ಜಯಲಕ್ಷ್ಮಿಯವ್ರ ಕಾದಂಬರಿ. ಗಗನದಲ್ಲಿ ಅಗೇನ್ ರಾಜ್ಕುಮಾರ್, ಅನದರ್ ರಾಜ್ಕುಮಾರ್ ಅನಂತನಾಗಿ ಇಟ್ಕೊಂಡ್ವಿ. ಅದಕ್ಕೆ ಹೀರೋಯಿನ್ ಯಾರು 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 ಅಂತ ಯೋಚನೆ ಮಾಡಿದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಖುಷ್ಬು ಮಹಾಲಕ್ಷ್ಮಿ. ಇವು ಎರಡು ಹೀರೋಯಿನ್, ಅದರಲ್ಲಿ ಖುಷ್ಬು ಒಂದು, ಮಹಾಲಕ್ಷ್ಮಿ ಒಂದು, ಎರಡು ಇಬ್ಬರನ್ನು ಹಾಕಿ ಇಬ್ಬರನ್ನು ಮದ್ರಾಸಿಂದ ಕರೆಸಿ ಹಾಕಿದ್ವಿ. ಅದರಲ್ಲಿ ಲಕ್ಷ್ಮಿ ಡೇಟ್ಸ್ ಇಲ್ಲ, ಸೊ ಲಕ್ಷ್ಮಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಖುಷ್ಬುಗೆ ಕನ್ನಡ ಬರೋಲ್ಲ, ಬಟ್ ಖುಷ್ಬುಗೆ ಒಳ್ಳೆ ಮಾರ್ಕೆಟ್ ಇತ್ತಾಗ, ಅದಕ್ಕೋಸ್ಕರ ಹಾಕ್ಕೊಂಡ್ವಿ. ಅವಳಿಗೆ ನಾನೆಲ್ಲ ಡೈಲಾಗ್ಸನ್ನು ಹಿಂದೀಲಿ ಬರ್ಕೊಡೋದೆ, ಹಿಂದೀಲಿ ಬರ್ಕೊಟ್ಟು ಕೊಟ್ಟು ಅವಳ ಕೈಲಿ ಹೇಳ್ಸೋದನ್ನು ಓದು ಅನ್ನೋದು, ಓದಿಸೋದು ಚೆನ್ನಾಗಿ ಗಟ್ಟಿ ಮಾಡಿ ಓ ಕ್ಲೀನಾಗಿ ಹೇಳೋಳು, ಎರಡು ಮೂರು ಸಲ ಕೇಳಿಕೊಂಡ್ರೆ ಹೇಳೋಳು, ಅದನ್ನು ನಾನು ಓದಬೇಕು, ಅದನ್ನು ನೋಡಿಕೊಂಡು ನಾಲ್ಕೈದು ಸಲ ಗಟ್ಟಿ ಮಾಡಿಕೊಂಡು ಹೇಳೋಳು. ನಾವು ಪರ್ಫೆಕ್ಟಾಗಿರೋದು, ಲಿಪ್ ಮೂಮೆಂಟ್ ನಮಗೆ ಈಸಿಯಾಗಿ, ಡಬ್ ಮಾಡೋದಕ್ಕೆ ಈಸಿಯಾಗಿರೋದು. ಖುಷ್ಬುಗೆ ಆ ಥರ, ಅದರಲ್ಲಿ ಮಹಾಲಕ್ಷ್ಮಿ ಇಸ್ ವೆರಿ ಗುಡ್ ಆರ್ಟಿಸ್ಟ್. ಕಿರಿಕಿರಿಕಿ ಎಲ್ಲ ಇಲ್ಲ, ಹೇಳಿದ್ದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಹೋಗೋಳು ಅಷ್ಟೇ. ಇದಕ್ಕೆ ನಮಗೆ ಕ್ಯಾಮ್ರಾಮನ್ ಪ್ರಾಬ್ಲಮ್ ಅನ್ನಿಸ್ತು. ಅಲ್ಲಿ ಚಿಟ್ಟಿ ಬಾಬು ಮಡ್ರಾಸಲ್ಲಿ ಅಟಕಾಯಿಸ್ಕೊಂಬಿಟ್ಟಿದ್ದಾನೆ, ಗೌರಿಶಂಕರ್ ಇಲ್ಲಿ ಯಾವುದೋ ಪಿಕ್ಚರ್ಗಳಿಗೆ ಒಪ್ಕೊಂಬಿಟ್ಟಿದ್ದಾನೆ. ಈ ದೊರೆಯವ್ರಿಗೆ ಒಂದು ಐಡಿಯಾ ಬಂದಿತ್ತು, ಇವನು ಜೆ ಜಿ ಕೃಷ್ಣ, ಅವನು ಒಳ್ಳೆ ಐಡಿಯಾ ಇತ್ತು ಅನ್ನೋದು ಗೊತ್ತಿತ್ತು ಇವ್ರಿಗೆ, ಯಾವುದೋ ರೀತಿಯಲ್ಲಿ ಇವನು ಒಳ್ಳೆ ಕೆಲಸಗಾರ ಅಂತ ಗೊತ್ತಿತ್ತು. ಆಗ ಜೆ ಜಿ ಕೃಷ್ಣನ ಕರೆದು, ನಮ್ಮ ಪಿಕ್ಚರ್ ಮಾಡ್ತೀಯ ಅಂದರೆ ಸಾರ್, ಅವನೇನು ಸರ್ ಅವನು ಅಂತ, ಅವನ ತಚ್ಚಿನ ಕುರುಳು ಅಂತೀರ ಅವನು. ಈ ಶಾರ್ಟ್ ಹೇಳಿಬಿಟ್ಟು ನಾವು ಆರ್ಟಿಸ್ಟಿಗೆ ಡೈಲಾಗ್ ಹೇಳ್ಕೊಡೋದ್ರಲ್ಲೇ, ಸಾರ್ ನಾನು ರೆಡಿ ಸರ್. ಯೋ, ನಿನ್ನ ಸ್ಪೀಡಿಗೆ ನಮಗೆ ಬರೋಕ್ಕಾಗ್ತಾ ಇಲ್ಲ ಕಣೆ, ಏನು ಕ್ಯಾಮ್ರಾಮನ್ಯ ನೀನು ಅಂತ. ಈ ಕಡೆ ಹೇಳ್ಬಿಟ್ಟು ಈ ಕಡೆ ಬಂದರೆ ರೆಡಿನು. ಅವನಿಗೆ ಶಾರ್ಟ್ ಹೇಳ್ಬಿಟ್ಟು ಕಾಂಪೋಸಿಷನ್ ಕೊಟ್ಬಿಟ್ಟು ಬಂದುಬಿಟ್ರೆ ನಾವು
ಅದ್ಯಂತದ ಏನು ಚಾಕಚಕ್ಯತನ ಒಂದು ಗೊತ್ತಿಲ್ಲ ಅವ್ರಿಗೆ. ಚಾಣಾಕ್ಷತೆ ಒಂದು ಬಂದು ನಾವು ಆರ್ಟಿಸ್ಟ್ಗೆ ಈ ಶಾರ್ಟ್ನಲ್ಲಿ ಡೈಲಾಗ್ ಇದು ಅಂತ ಹೇಳ್ಕೊಡೋದ್ರೊಳಗೇನೆ ಸರ್ ಶಾರ್ಟ್ ರೆಡಿ ಸರ್ ತುಂಬ ನಾವು ಫೈಟಿಂಗ್ ಮಾಡಿ ಸರ್ ನೀವು ಕೂತ್ಕೊಳ್ಳಿ ಸರ್ ನಮ್ಮ ಕಡೆ ನಾನು ಫೈಟಿಂಗ್ ತಗೊಂಬರ್ತೀನಿ. ಕೃಷ್ಣ ಇಲ್ಲೇ ರಾಜಮಿಲ್ಲಲ್ಲಿ ಶೂಟಿಂಗ್ ಎಲ್ಲ ಮೆಷಿನರಿ ನೋಡಿ ಗಗನಲ್ಲಿ ಫೈಟಿಂಗ್ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಸರ್ ನೀವು ಕೂತ್ಕೊಳ್ಳಿ ಸರ್ ಸುಮ್ಮನೆ ಸರ್ ನಾನು ರೆಡಿ ಸಾಕೊಂಡ್ಬರ್ತೀನಿ ನೀ ಯಾಕೆ ಸರ್ ಫೈಟಿಂಗ್ ತೊಗೊಂಬಂದು ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದೇನೆ ಹೋಗಿ ಅವನೇ ಫೈಟಿಂಗ್ ಎಲ್ಲ ತೊಗೊಂಬಂದ್ಬಿಟ್ಟ ಫಸ್ಟ್ ಪಿಕ್ಚರ್ ನಮಗೆ ಅದು ವಂಡರ್ಫುಲ್ ಫೆಲೋ. ಇವತ್ತಿಗೂ ನಾನು ಜೆ ಜಿ ಕೃಷ್ಣ ನೋಡಿದ್ರೆ ತುಂಬ ಲೈಕ್ ಮಾಡ್ತೀನಿ ನಾನು. ತುಂಬ ಒಳ್ಳೆ ಪಿಕ್ಚರು. ಗಗನದ ಎತ್ತರಕ್ಕೆ ನಿಂತ್ಕೊಂಡಿದ್ದು ಗಗನ ಗಗನ ಆದಮೇಲೆ ನಮಗೇನಾಯಿತು ಇವರು ಮುತ್ತಿನ ಹಾರ ಅಂತ ಒಂದು ಪಿಕ್ಚರ್ ತೆಗೆದ್ರು ರಜಸ್ಸು ಕಂಬೈನ್ಸ್ ಅಂತ ಹೇಳಿ ಮುತ್ತಿನ ಹಾರ ತೆಗೆದು ಅವ್ರು ಹೇಳಿದ್ರು ನಮಗೆ ತುಂಬ ಲಾಸ್ ಆಗೋಯ್ತು ಸರ್ ಅದರಲ್ಲಿ ಪಿಕ್ಚರ್ನಲ್ಲಿ ಯಾಕೆಂದರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು ಅಲ್ಲಿ ಹೋಗಿ ಇದರಲ್ಲೆಲ್ಲ ವಾರ್ ಫ್ರಂಟ್ ಜಾಗಗಳಲ್ಲೆಲ್ಲ ಹೋಗಿ ಅಲ್ಲಿ ತಕ್ಕೊಂಬಂದಿದ್ರು ರಾಜಸ್ಥಾನ ಮರಳಕಾಡಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ತಕ್ಕೊಂಬಂದಿದ್ರು ಅವ್ರಿಗೆ ಖರ್ಚಾಗೋಗ್ಬಿಟ್ಟಿದ್ರು. ಖರ್ಚಾಗೋಗ್ಬಿಟ್ಟು ಆ ಪಿಕ್ಚರ್ ಏನಾಯಿತು ಇವ್ರು ಖರ್ಚು ಬಂದರೂ ಲಾಭ ಬರಲಿಲ್ಲ ಕೊಂಚ ಲಾಸು ಆಯಿತು ಅಂತ ಕೇಳ್ಬಿಟ್ಟೆ ನಾನು. ಆಗ ಚೆನ್ನಾಗಿ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಮಟ್ಟ ಮುಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಹೋಗಿ ರಜಸ್ಸು ಕಂಬೈನವರು ಇವನಿಗೆ ಕಾಲ್ ಶೀಟ್ ಕೇಳಿದ್ದಾರೆ ಯಾರಿಗೆ ವಿಷ್ಣುವರ್ಧನ್ಗೆ ಅದರಲ್ಲೂ ಮುತ್ತಿನಾರು ವಿಷ್ಣುವರ್ಧನ್ ಈ ಥರ ಅವನು ಪೋಟಿ ಮೇಲೆ ಖರ್ಚು ಮಾಡಿಬಿಟ್ಟಿದ್ದೀವಿ ಕೊಂಚ ಲಾಸ್ ಆಗ್ತಾ ಇದೆ ನಮಗೆ ಅಂತ ಆಗಿನ ಕೋಟಿ ಅದು ಈಗಿನ 10 ಕೋಟಿ 15 ಕೋಟಿ ಸಮ ಹೇಳಿದ್ದಾರೆ. ಆಯಿತು ನಾನು ಕಾಲ್ ಶೀಟ್ ಕೊಡ್ತೀನಿ ನೀವೇನು ನಮಗೆ ಸಂಭಾವನೆ ಕೊಡಬೇಡಿ ಲಾಸ್ ಆಗಿದೆ ಅಂತೀರಾ ಅಂತ ಹೇಳಿಬಿಟ್ಟು ಅವನ ಅವನ ಉದಾರತೆಯನ್ನು ತೋರಿಸ್ತಾ ಇವರು ಯಾರನ್ನ ಹುಡುಕ್ತಾ ಇದ್ರು ಯಾರನ್ನ ಹುಡುಕ ಒಳ್ಳೆ ಡೈರೆಕ್ಟ್ರನ್ನ ಹುಡ್ಕೋಕ್ಕೆ ಶುರು ಮಾಡಿ ಯಾರು ಇದಕ್ಕೆ ಸರಿಯಾಗಿ ಡೈರೆಕ್ಟರ್ಸ್ ಅಂತ ಯೋಚನೆ ಮಾಡಿದಾಗ ನಮಗೂ ನಮ್ಮ ಹೆಸರು ಗೊತ್ತಾಯ್ತು ಅವ್ರಿಗೆ ದೊರೆ ಭಗವಾನ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಬಂದರು ನಮ್ಮ ಹತ್ರಕ್ಕೆ ಸರ್ ಈ ಥರ ವಿಷ್ಣುವರ್ಧನ್ ಕಾಲ್ಶೀಟಿದೆ ನೀವೊಂದು ಕತೆ ಮಾಡಿ ಒಂದು ಪಿಕ್ಚರ್ ಮಾಡಿಕೊಡಿ ನಮಗೆ ಅಂತ ಆಯಿತು ಅಂತ ಹೇಳಿದ್ವಿ. ನಮಗೇನು ವಿಷ್ಣುವರ್ಧನ್ ಆದರೆ ಯಾರಾದರೆ ಅನಂತ ಹಾಗಾದರೆ ಯಾರಾದರೆ ನಮಗೆ ನಮ್ಗೆ ಭದ್ರವಾಗಿದ್ದಾರೆ ನಮ್ಮದು ಇದು ನಮ್ಮ ಬೆನ್ನಿಂದ ಹಿಡ್ಕೊಂಡ್ರು ಅವರು ನಮ್ಮ ಭುಜದ ಮೇಲೆ ರಾಜ್ಕುಮಾರ್ ಇದ್ದಾರೆ ಸರಿ ಅವ್ರು ಪರ್ಮಿಷನ್ ಕೊಟ್ಬಿಟ್ಟಿದೆ ಯಾರನ್ನ ಹತ್ರ ಕೊಂಡು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೇನು ವಿಷ್ಣುವರ್ಧನ ಹಾಕೊಂಡು ಮಾಡ್ತೀವಿ ಅಂತಂದರೆ ಅವ್ರಿಗೇನಾಗುತ್ತೆ ನೋ ಓಕೆ ಅಂದರು ಅವರು. ವಿಷ್ಣುವರ್ಧನ ಕತೆ ಹುಡುಕ್ಬೇಕು ಏನು ಕತೆ ಹುಡುಕ್ಬೇಕು ಅಂತ 10-16 ಕಾದಂಬರಿಗಳನ್ನ ಓದಿದ್ವಿ ಒಂದು ಕಾದಂಬರಿನೂ ಸರಿಯಾಗಿ ಸಿಕ್ಕಲಿಲ್ಲ. ಆಗ ನಮಗೆ ಅದೇ ಚಿತ್ರದ ಹಾಡು ಗ್ಯಾಪ್ಕ ಬಂತು ಚೆಲುವೆ ನೀನು ನಕ್ಕರೆ ಅದುವೇ ಹಾಲು ಸಕ್ಕರೆದೆ ಅಂತ ಹೇಳ್ಬಿಟ್ಟು ಈ ಹಾಡನ್ನು ಹಾಡೋದಕ್ಕೆ ಯಾರು ಸೂಕ್ತರಾದವರು ಅಂದರೆ ವಿಷ್ಣುವರ್ಧನ್ ಅಂತ ಗೊತ್ತಾಗೋಯ್ತು ನಮಗೆ. ವಿಷ್ಣುವರ್ಧನ್ ಗೊತ್ತಾಗಿ ಓಕೆ ಅಂತ ಹೇಳಿದ್ವಿ ನಾವು ಮಾಡ್ತೀವಿ ಹಾಗೆ ಅಂತ ರಜಸ್ ಕಂಬೈನ್ಸ್ ಅವ್ರಿಗೆ ಓಕೆ ಅಂತ ಹೇಳಿದ ಮೇಲೆ ಸರಿ ಕತೆ ಮಾಡಬೇಕು ಏನಪ್ಪ ಈ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನೊಂದು ಕತೆ ಮಾಡಿದೆ ಅದಕ್ಕೆ ವಿಷ್ಣುವಿಗೆ ಒಂದು ಕತೆ ನಾನೇ ಮಾಡಿದೆ ಅದಕ್ಕೆ ನಾನು ನಿನ್ನೆ ಹಾಡ್ಸಕ್ಕೆ ನನ್ನದೇ ಕತೆ ಅದು ಕತೆ ಮಾಡಿ ಉದಯಶಂಕರ್ ಹೇಳಿ ಉದಯಶಂಕರ್ ವಂಡರ್ಫುಲ್ಲಾಗಿ ಡೈಲಾಗ್ಸ್ ಎಲ್ಲ ಬರೆದು ಕೊಟ್ಟ. ಆಮೇಲೆ ಇದು ಸಾಂಗ್ ಮ್ಯೂಸಿಕ್ ಯಾರು ಕೊಡೋದು ಅಂತ ಹೇಳಿದಾಗ ಅವ್ರು ಹೇಳಿದ್ರು ಹಂಸಲೇಖ ಕೊಟ್ಬಿಟ್ಟು ಸರ್ ಹಾಗೆ ಅಂತ ಹೇಳಿದ್ರು ಯಾರು ರಜಸ್ ಗೊಮ್ಮೈನ್ಸ್ ಅವರು ನಮಗೆ ತುಂಬ ಅಡ್ಜಸ್ಟೇಬಲ್ ಸರ್ ಅವರು ಅವ್ರು ಕೊಡಿ ನಾವು ರಾಜ ಇವ್ರಿಗೆ ರಾಜನಾಗಿ ಅಂತ ಹೇಳಿದ್ವಿ ಬಿಡ ಸರ್ ಹಂಸಲೇಖ ಅವರು ಕೊಡಿ ನಮಗೆ ಹಂಸಲೇಖ ಅವರು ಒಂದು ಸಲ ಏನಾಗಿತ್ತು ಅಂತಂದರೆ ಇದಕ್ಕೆ ಸುಮಾರು 2-3 ವರ್ಷದ ಹಿಂದೆ ಮಡ್ರಾಸ್ ಏರ್ಪೋರ್ಟ್ನಲ್ಲಿ ನಾವು ಬೆಂಗಳೂರಿಗೆ ಬರ್ತಾಯಿದ್ದೀವಿ ಹಂಸಲೇಖ ಅವರು ಮಡ್ರಾಸ್ಗೆ ಬರ್ತಾಯಿದ್ದಾರೆ ಬೆಂಗಳೂರಿಗೆ ಬರ್ತಾಯಿದ್ದಾರೆ ಮಡ್ರಾಸ್ ಏರ್ಪೋರ್ಟಿಂದ ಅಲ್ಲಿ ನಮ್ಮನ್ನು ನೋಡು ನಾವು ವೇಟಿಂಗ್ ಇತ್ತು ಫ್ಲೈಟಿನ ಕರೆದಿರಲಿಲ್ಲ ನಾವು ವೇಯ್ಟ್ ಮಾಡ್ತಾಯಿದ್ವಿ ನಮ್ಮ ಹತ್ರಕ್ಕೆ ಹಂಸಲೇಖ ಬಂದರು ನಮಸ್ಕಾರ 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 ಅಂಥೇಳಿ ನಾವು ಅವರ ಇದು ಮ್ಯೂಚುವಲಾಗಿ ಎಕ್ಸ್ಚೇಂಜ್ ಮಾಡಿಕೊಂಡ್ವಿ ಗ್ರೀಟಿಂಗ್ಸ್. ಆಮೇಲೆ ಹಂಸಲೇಖ ಅವ್ರು ಹೇಳಿದ್ರು ಸರ್ ನಮಗೊಂದು ಆಸೆ ಇದೆ ಅಂದರು ಏನು ನಿಮ್ಮ ಪಿಕ್ಚರಲ್ಲಿ ಒಂದು ಪಿಕ್ಚರಲ್ಲಿ ಆದರೂ ನಾನು ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಸರ್ ಅಂತ ಹೇಳಿದ್ರು ಅವಕಾಶ ಬಂದರೆ ಮಾಡೋಣ ಬಿಡಿ ಅಂತ ಹೇಳಿದ್ವಿ ಅಲ್ಲಿ ಏರ್ಪೋರ್ಟಲ್ಲಿ. ಈಗ ಅದಕ್ಕೆ ಇವ್ರು ಯಾವಾಗ ಹಂಸಲೇಖ ದಯವಿಟ್ಟು ಕರೀರಿ ಅವ್ರನ್ನ ಅವ್ರಿಗೂ ತುಂಬ ಆಸೆ ಇದೆ ನಮ್ಮ ಹಂಸಲೇಖ ಸರ್ ಅಂತ
ತಕ್ಷಣ ನಾವೇನು ಮಾಡಿದ್ವಿ, ಹಂಸಲೇಖ ಓಕೆ ಮಾಡಿದ್ವಿ. ಸರ್, ವಂಡರ್ಫುಲ್ ಲಿರಿಕ್ಸ್ ಅಂಡ್ ವಂಡರ್ಫುಲ್ ಸಾಂಗ್ಸ್, ಎಲ್ಲ ಇತ್ತು, ಎಲ್ಲ ಸಾಂಗ್ಸ್ ಇಟ್ಸ್. ಅದು ಐ ಥಿಂಕ್ ನೀವು ಕಾಲೇಜು ಮತ್ತು ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಹಾಡು ಕೇಳ್ತಿದ್ರಲ್ಲ, ಅದ್ರ ಇನ್ಫ್ಲುಯೆನ್ಸ್ ಇರಬೇಕು. ನಿಮ್ಗೊಂದು ಟೇಸ್ಟ್ ಇತ್ತಲ್ಲ ಕಾಲೇಜ್ ಡೇಸ್ ಇಂದ. ಅದೇ ಕಾಲೇಜ್ ಡೇಸ್ ಅಲ್ಲಿ ನನಗೆ ಸಾಮಾನ್ಯವಾಗಿ ನಾನು ಏನು ಮಾಡ್ತಾ ಇದ್ದೆ, ಫಂಕ್ಷನ್ಗಳಲ್ಲಿ ಹಾಡಬೇಕು ಕಾಲೇಜಲ್ಲಿ ಅಂತಂದರೆ, ಸಾಮಾನ್ಯವಾಗಿ ಪಂಕಜ್ ಮಲ್ಲಿಕ್ ಹಾಡುಗಳನ್ನ ಹಾಡ್ತಾ ಇದ್ದೆ. ಬರೀ ಹಿಂದಿ ಹಾಡುಗಳು, ಅವೆಲ್ಲ ಹಿಂದಿ ಹಾಡುಗಳು. ಕಾಲೇಜ್ನಲ್ಲಿ ಕಾಲೇಜ್ ಫಂಕ್ಷನ್ಸಲ್ಲಿ ಹಿಂದಿ ಹಾಡುಗಳು ಹಾಡಿದ್ರೆ ಅಷ್ಟು ಮಜಾ ಇರಲ್ಲ. ಕಾಂಪಿಟಿಷನಲ್ಲಿ ಹಾಡಿ ಪ್ರೈಸ್ಗಳು ತೊಗೊಂಡಿದ್ದೀನಿ. ನಮ್ಮ ಭಾವರು ಇದ್ದರು, ನಮ್ಮ ಭಾವರು ಮಲ್ಯ ಅಂತ ಹೇಳಿಬಿಟ್ಟು, ಅವರಿಗೆ ಸಿಸ್ಟರ್ಸ್. ಆ ಸಿಸ್ಟರ್ಸ್ಗೆ ನನ್ನ ಕೈಲಿ ಹಾಡು ಹೇಳಿ, ನನ್ನ ತಂಗಿ ಗಂಡ ಅವರು, ಇವ್ರ ಮನೇಲಿ ಬಳಕೆ ಇತ್ತು. ಅವ್ರಿಗೇನು ಅಂತಂದರೆ, ಆ ನಾಲ್ಕು ಜನ ಅಕ್ಕ ತಂಗಿ ಇರ್ಕೊಂಡು ನಾನು ಕೂರಿಸ್ಕೊಂಡು ನನ್ನ ಕೈಲಿ ಹಾಡಿಟ್ಟು ಹಾಡ್ಸು. ಅದರಲ್ಲೂ ಲಿಸ್ನರ್ಸ್ ಚಾಯ್ಸ್ ಥರ, ಇವಳೊಂದು ಹಾಡು ಕೇಳಿದ್ರೆ ಅವಳೊಂದು ಹಾಡು ಕೇಳು, ಅವಳೊಂದು ಕೇಳಿದ್ರೆ ಅವಳೊಂದು ಹಾಡು ಕೇಳು ಕೇಳಿಗರ ಕೋರಿಕೆ, ಕೇಳಿಗರ ಕೋರಿಕೆ, ಲಿಸ್ನರ್ಸ್ ಚಾಯ್ಸ್ ಹಾಡ್ತಾ ಇದ್ದೆ ನಾನು. ಈ ಥರ ಕಾಲೇಜಲ್ಲಿ ನನಗೆ ಅನ್ನಿಸ್ತು, ಯಾಕೆ ಇದನ್ನು ಹಾಡಬೇಕು ಅಂದಾಗ ನನಗೆ ನನ್ನ ಕಿವಿಗೆ ಬಿದ್ದ ಹಾಡುಗಳು ಕಾಳಿಂಗರಾಯ, ರಾಣಿಂಗರಾಯರ ಇದು ಸುಗಮ ಸಂಗೀತದ ಗೀತೆಗಳಿತ್ತು. ಅದರಲ್ಲಿ ನಾನೇನು ಮಾಡಿದೆ, ಪ್ರಾಕ್ಟೀಸ್ ಮಾಡಿದೆ. ಉದಯವಾಗಲಿ ನಿಮ್ಮ ಚೆಲುವೋ ಕನ್ನಡ ನಾಡು, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ, ಯಾರು ಈತವರು ನಿನಗೆ ಈ ಮೂವರೊಳಗೆ, ಈ ಥರ ಹಾಡುಗಳನ್ನೆಲ್ಲ ಮಾಡಿಕೊಂಡು ಇದನ್ನೆಲ್ಲ ಹೇಳೋ ಶುರು ಮಾಡಿದ್ರೆ ಪಾಪ್ಯುಲರ್ ಆಗಿಬಿಟ್ಟೆ. ಭಾಳ ಕಾಲೇಜಲ್ಲಿ ಕನ್ನಡ ಹಾಡುಗಳು ಹಾಡ್ತಾನೆ ಅಂದರೆ ಕನ್ನಡ ಹಾಡು. ಇಲ್ಲಿ ಕಾಂಪಿಟೇಷನ್, ಕಾಲೇಜ್ ಕಾಂಪಿಟೇಷನ್ಸ್ನಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ರಾಮರಾವ್ ಅಂತ ಒಬ್ಬಿದ್ದಾಳೆ, ಒಂದು ಕೈ ಇರಲಿಲ್ಲ ಆತನಿಗೆ, ಬಟ್ ಅವನು ಸೈಕಲ್ ಸಾಂಗ್ಸ್ನ ಸೈಕಲ್ ಥರನೇ ಹಾಡೋನು ಹಿಂದಿ ಹಾಡುಗಳನ್ನ. ನಾನು ಪಂಕಜ್ ಮಲ್ಲಿಕ್ ಹಾಡುಗಳು ಹಾಡೋದು. ನಮ್ಮಿಬ್ಬರಿಗೂ ಒಂಥರ ಕಾಂಪಿಟೇಷನ್ ಇರ್ತಾ ಇತ್ತು. ಒಂದು ಸೆಂಟ್ರಲ್ ಕಾಲೇಜು, ನಾನು ವಿಜಯ ಕಾಲೇಜ್, ಅದು ಬಿಡಿ. ಬಟ್ ಒಂದೇ ಸ್ಟೇಜಲ್ಲಿ ಹಾಡಿದಾಗಲೂ ವಿ ಆರ್ ಫ್ರೆಂಡ್ಸ್. ಅವನು ಸೈಕಲ್ ಹಾಡಿದ್ರೆ ನಾನು ಪಂಕಜ್ ಮಲ್ಲಿಕ್ ಎಲ್ಲ ಹೀಗೆ. ಆಮೇಲೆ ಇವಾಗ ನಾನು ಕನ್ನಡಕ್ಕೆ ನಾನು ಡಿಮ್ಯಾಂಡ್ ಬಂದ್ಬಿಡ್ತು, ಪ್ರಾರ್ಥನಾ ಗೀತೆ ಭಗವಾನ್ ಅವರಿಂದ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಅದು ಪಾಪ್ಯುಲರ್ ಆಗಿಬಿಡ್ತು. ಅದು ಪಾಪ್ಯುಲರ್ ಕಾಲೇಜಲ್ಲಿ ಎಲ್ಲ ಕಡೆಯಲ್ಲಿ ಕರೆಸ್ಕೊಂಡು ಅದನ್ನು ಹಾಡಿಸೋರು, ಪ್ರಾರ್ಥನಾ ಗೀತೆಗೆ ಫಂಕ್ಷನ್ಗಳಲ್ಲಿ ಇದನ್ನು ಹಾಡ್ತಾ ಇದ್ದೆ. ಅದು ಬಿಡಿ, ಅದರಿಂದಾಗಿ ಇಲ್ಲಿ ಹಾಡುಗಳೆಲ್ಲ ಯಾಕೆ ಚೆನ್ನಾಗಿ ಬಂತು ಅಂತಂದರೆ, ಇದರಿಂದಾಗಿ ಚೆನ್ನಾಗಿ ಬರ್ತಾಯಿತ್ತು. ಯಾವುದರಲ್ಲಿ ಸಿನಿಮಾದಲ್ಲಿ ಚೆನ್ನಾಗಿ, ಅದರಲ್ಲೂ ನೀನಿಂದ ಕರೆ ಹಾಲು ಸಕ್ಕರೆ ವಂಡರ್ಫುಲ್ ಸಾಂಗ್ಸು. ಸರ್, ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಗೊತ್ತಿಲ್ಲ, ನಮ್ಮ ಚಿತ್ರಗಳಲ್ಲಿ ಎಲ್ಲ ಹಾಡುಗಳೂ ಚೆನ್ನಾಗಿರುತ್ತೆ. ಹಾಗೆ ನೀನೊಂದು ಕರೆ ಹಾಲು ಸಕ್ಕರೆ ಒಬ್ಬರಿಗೆ ಸಹಾಯ ಆಗಬೇಕು ಅಂತ ಹೇಳಿ ನಾವು ನೋಡಿದ್ವಿ. ಆಮೇಲೆ ನಮ್ಮ ರಜಸ್ಸವರ ಸಂಬಂಧ ಗಟ್ಟಿಯಾಗಿ ಹೋಯಿತು, ಈ ಚಿತ್ರದಿಂದ ಗಟ್ಟಿಯಾಗಿ ಹೋಯಿತು. ಅವರು ಕೈ ತುಂಬ ದುಡ್ಡು ಕೊಟ್ಟರು ನಮಗೆ ಡೈರೆಕ್ಷನ್ ಮಾಡಿದ್ದಕ್ಕೆ. ಈ ಪಿಕ್ಚರಲ್ಲಿ ತುಂಬ ಸಂಪಾದನೆ ಮಾಡಿದ್ರು ಅವ್ರು ದುಡ್ಡು. ಕಳ್ಕೊಂಡಿದ್ದು ಬಂತು, ಅದ್ರ ಮೇಲೂ ಬಂತು. ಒಬ್ಬ ಹುಡುಗ ನಾಲ್ಕು ಜನ ಲವ್ ಮಾಡೋದು ಅದರಲ್ಲೇ ಇರ್ಬೋದು. ನಾನೇನು ಲವ್ ಮಾಡಲಿಲ್ಲ ಅವ್ರನ್ನ, ಯಾಕಂದ್ರೆ ನನ್ನ ಬಾವನ್ ತಂಗಿದ್ದೆ ನಾನೇ. ಬಟ್ ಐಡಿಯಾ ಎಲ್ಲ ಕ್ರಿಯೇಟ್ ಆಯಿತು. ಈ ಥರ ಒಬ್ಬ ಹೀರೋ ನಾಲ್ಕು ಜನ ಹುಡುಗಿರನ್ನ ಲೈಕ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅದನ್ನು ಕತೆ ಮಾಡಿಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಆ ಇವಳದು ಕ್ಯಾರೆಕ್ಟ್ರ್ ವಂಡರ್ಫುಲ್ ಆಗಿತ್ತು. ಅದು ವಿನಯ ಪ್ರಸಾದ್, ಅದು ಉದಯಶಂಕರ್ ಕ್ರಿಯೇಷನ್, ಅದು ಉದಯಶಂಕರ್ ಕ್ರಿಯೇಷನ್. ಅದು ಈ ಥರ ಕ್ರಿಯೇಟ್ ಮಾಡೋ, ಅದನ್ನು ಹುಚ್ಚಿ ಥರ ಮಾಡೋ ಕ್ರಿಯೇಟ್ನ ಆ ಹುಡುಗಿನ ಅಂದ ಅವನು. ಸಿನಿಮಾ ಹುಚ್ಚಿ, ಸಿನಿಮಾ ಹುಚ್ಚಿ ಮಾಡು ಅಂತಂದೆ. ಅವನು ನಾನೇ ಬರೀತೀನಿ ಕಣೋ, ಅದನ್ನು ಬರೆಯೋದು ನಿನ್ನೆ ಬರೀದಕ್ಕೆ, ನಾನು ಹುಡುಗಿ ಇರ್ತಾಳೆ ಅಂತ ಹೇಳಿದ್ದೆ ಕತೆ ಅವನಿಗೆ. ಅವನು ಅದನ್ನು ಡೆವಲಪ್ ಮಾಡಿಬಿಟ್ಟ, ಫುಲ್ಲಾಗಿ ಪಾಲಿಶ್ ಮಾಡ್ದ. ಬರೇ ಸಂತೆಗೆ ಹೋಗೋಣ ಬಾ, ವಂಡರ್ಫುಲ್ ಸಾಂಗ್. ಅದಕ್ಕೆ ಹೇಳಿದ್ನಲ್ಲ, ಹಂಸಲೇಖ ಅವರು ಈಸ್ ಅನದರ್ ಸೂಪರ್ ಮ್ಯಾನ್ ಸಂಗೀತ ಕ್ಷೇತ್ರದಲ್ಲಿ. ಸಾಹಿತ್ಯ ಸಂಗೀತ ಎರಡೂ ಬರೀತಕ್ಕಂಥ ನಮ್ಮ ಕಲ್ಯಾಣ ಒಬ್ಬರು ಸಾಹಿತ್ಯ ಸಂಗೀತಕ್ಕೆ. ಅವ್ರು ಯಾಕೋ ಪ್ರವರ್ಧಮಾನಕ್ಕೆ ಬರಲಿಲ್ಲ ನಂಗೆ ಗೊತ್ತಿಲ್ಲ. ಈಗಿನ ಕಾಂಪಿಟೇಷನಲ್ಲಿ ಒಂದು ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿಬಿಟ್ಟಿದೆ ಈಗ. ಒಂದು ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಆಯ್ತಾ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಹೆಸರುಗಳೇ ಜ್ಞಾಪಕ ಇಲ್ಲ ನಮಗೆ. ಹೇಳಿ ಸರ್, ಯಾರಾದರೂ ಒಬ್ಬರ ಹೆಸರು ಹೇಳಿ ಸರ್. ಅರ್ಜುನ್ ಜನ್ಯ,
ಇವನು ಯಾರು ನಮ್ಮ ಗುರು ಕಿರಣ್ ಸಾಧು ಕೋಕಿಲ ಇವ್ರುಗಳನ್ನು ಬಿಟ್ಟರೆ ಒಂದು ಮೂರು ನಾಲ್ಕು ಜನ ಬಿಟ್ಟರೆ ಮಿಕ್ಕವ್ರ ಹೆಸರು ಹೇಳಿ 400 ಪಿಕ್ಚರ್ಗೆ ಮೂರು ಜನ ನಾಲ್ಕು ಜನದ ಹೆಸರು ಹೇಳ್ತೀರ ನಾಲ್ಕು ಪಿಕ್ಚರ್ ಐದು ಪಿಕ್ಚರ್ ಮಾಡಿರ್ತಾರೆ ಅವರು ವರ್ಷಕ್ಕೆ ಮಿಕ್ಕವರು ಮಿಕ್ಕ ಪಿಕ್ಚರ್ಗಳು ಮಾಡಿರ್ತಾರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಿ ಸರ್ ಆಗ ನಾಲ್ಕೈದು ಜನ ಇರ್ತಾಯಿದ್ರು ಹಂಸಲೇಖ ಅವರು ಜೀವ ತುಂಬಿದವರು ಹಂಸಲೇಖ ಅದರಲ್ಲಿ ಆಮೇಲೆ ಎರಡನೇದು ಇದಕ್ಕೆ ಹೋಲ್ ಟ್ರೀಟ್ಗೋಸ್ಕರ ವಿನಯಾ ಪ್ರಕಾಶ್ ಅವಳು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ಲು ಎಲ್ಲರ ನೆನಪಿನಲ್ಲಿ ನಿಂತಿರೋದು ಅಜ್ಜನ ಹುಡುಗಿರಲ್ಲಿ ವಿನಯಾ ಪ್ರಕಾಶ್ ಒಬ್ಬಳೆ 26 ದಿವಸನೇ ಏನು ತೆಗೆದಿರೋದು ನಾವು 30 ದಿವಸದ ಮೇಲೆ ಹೋಗೇ ಇಲ್ಲ ಸರ್ ಸಾಮಾನ್ಯ 30-35 ದಿವಸ ಅಷ್ಟೇ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಅವಶ್ಯಕವಾಗಿ ನೋಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮ್ಮ ಅಣ್ಣನಿಗೆ ಏನು ಮಾಡಬೇಕು ನೀವು ಅಂತಂದರೆ ಒಂದು 5-6 ಕೆಟ್ಟ ಕತೆ ಹೇಳಿ ಅವರಿಗೆ ಒಪ್ಪದೇ ಇರೋಂಥ ಕತೆ ನಿಮ್ಗೆ ಗೊತ್ತೇ ಅವ್ರು ಒಪ್ಪಲ್ಲ ಅಂತ ಆ ಥರ ಕೆಟ್ಟ ಕೆಟ್ಟ ಕತೆಗಳು ಹೇಳಿ ಆಮೇಲೆ ಈ ಕತೆ ಹೇಳಿ ಆಗ ಕಂಪ್ಯಾರಿಸನ್ನಲ್ಲಿ ಅವರಿಗೆ ಓಕೆ ಆಗುತ್ತೆ ಅಂತ ಐಡಿಯಾ ಕೊಟ್ಟರು ಭರತಂದ್ರು ನೀವು ನಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಆ್ಯಂಡ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜನ್ನು ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಮುಖ್ಯವಾಗಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಮ್ ಅಂಥೇಳಿ ನನ್ನನ್ನು ನೀವು ಟ್ಯಾಗ್ ಮಾಡಿ ಆ ವಿಡಿಯೋಗಳು ನನಗೆ ಸಿಗುತ್ತೆ ನಾನು ನೀವು ಶೇರ್ ಮಾಡಿದ ವಿಡಿಯೋಗಳಿಗೆ ಕಮೆಂಟ್ ಹಾಕ್ತೀನಿ ಶೇರ್ ಮಾಡ್ತೀನಿ ಕನೆಕ್ಟ್ ಆಗಿರೋಣಂತೆ